ಉಪಾರಹರಣವನು ಮಾಡಬೇಕಾಗಿ ವಿನಯ ಮನುಜರ ಕೂಡಿ ಅವತಾರ ಮಾಡಿ ದಾರಿ. ಶ್ರೀರಾಮಚಂದ್ರನ ಅವತಾರದ ಬಗ್ಗೆ ಈ ಮಾತುಗಳನ್ನು ಆಡ್ತಾರೆ. ರಾಮನ ಬಗ್ಗೆ ಬೇಕಾದಷ್ಟು ಸ್ತೋತ್ರ, ವಿಶೇಷವಾಗಿ ಈ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಯತಿಗಳಲ್ಲಿ ಮಠಗಳಲ್ಲಿ ರಾಮದೇವರ ಪ್ರತಿಮೆಗಳೇ ಹೆಚ್ಚು. ಬೇರೆ ಪ್ರತಿಮೆಗಳಕ್ಕಿಂತ ಎಲ್ಲ ಮಠಗಳಲ್ಲಿ ಶ್ರೀಮದಾಚಾರ್ಯರು ಕೊಟ್ಟ ಪ್ರತಿಮೆಗಳ ಪರ್ಸೆಂಟೇಜ್ ಅಲ್ಲಿ ರಾಮನದೇ ಹೆಚ್ಚು. ನೀವು ಆಮೇಲೆ ಬೇಕಾದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಆಚಾರ್ಯರಿಂದ ಸಾಕ್ಷಾತ್ ಪರಂಪರೆಯಿಂದ ಏನು ಬಂದಿದೆ ತುಂಬ ಮಠದಲ್ಲಿ, ಬೇಜಾಮನ ಮಠದಲ್ಲಿ ರಾಮವಿಠಲ, ಹಲಿಮಾರ ಮಠದಲ್ಲಿ ರಾಮಚಂದ್ರ ದೇವರು, ಹೆಚ್ಚಿಗೆ ಹಳ್ಳಿ ಮಾಧವತೀರ್ಥ ಸಂಸ್ಥಾನದಲ್ಲಿ ರಾಮದೇವರು, ಉತ್ತರಾಯಣ ಮಠದಲ್ಲಿ ರಾಘವೇಂದ್ರ ಮಠದಲ್ಲಿ ವ್ಯಾಸರಾಜ ಮಠದಲ್ಲಿ ತುಂಬ ಮಠದಲ್ಲಿ ರಾಮದೇವರನ್ನು ಪ್ರತಿಮೆಯನ್ನಾಗಿ ಕೊಟ್ಟಿದ್ದಾರೆ. ದಾಸರಗಳು ರಾಮನ ಸ್ಮರಣೆಯನ್ನು ಮಾಡಿ ತುಂಬ ಸುಲಭವೂ ಕೂಡ, ಯಾವ ಒತ್ತಕ್ಷರ ಇಲ್ಲ, ರಾಮ ಅನ್ನೋದು ಪ್ರೊನೌನ್ಸಿಯೇಷನ್ ಎಲ್ಲ ಕಡೆಯವರು ಮಾಡಬಹುದು. ಬರೀ ಭಾರತ ದೇಶದವರು ಮಾತ್ರ ರಾಮ, ಇನ್ನು ಬೇರೆ ಬೇರೆ ಶಬ್ದಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಪ್ರಯಾಸವೂ ಪಟ್ಟಿರ್ತಾರೆ, ಅರ್ಥವೂ ವ್ಯತ್ಯಾಸ ಆಗಿರುತ್ತೆ. ಆದರೆ ರಾಮನಾಮವನ್ನು ಉಚ್ಚಾರಣೆ ಮಾಡೋದು ಏನು ಕಷ್ಟ ಇಲ್ಲ. ಹಾಗಾಗಿ ರಾಮನಾಮವನ್ನು ಮಾಡುವಂಥ ಅದರಲ್ಲಿ ದಾಸರಂತಾರೆ. ರಾಮನಾಮವನ್ನು ಉಚ್ಚಾರಣೆ ಮಾಡಿದಾಗ ಇನ್ನೆಲ್ಲ ಪಾಪಗಳು ಹೋಗುತ್ತೆ. ನಮ್ಮ ಸ್ಥಿತಿಗತಿಗಳಿಗೆ ಪ್ರಧಾನವಾಗಿ ನಾನು ದರಿದ್ರನಾಗಿದ್ದೇನೆ, ನನ್ನ ಬುದ್ಧಿ ಅಷ್ಟು ಚೆನ್ನಾಗಿಲ್ಲ, ಓದು ಹತ್ತೋದಿಲ್ಲ, ಕೆಲಸದಲ್ಲಿ ಪ್ರಮೋಷನ್ ಆಗೋದಿಲ್ಲ, ಎಲ್ಲರಿಗೂ ಅವರೇ ಆದ ಏನೇನೋ ಸಮಸ್ಯೆಗಳಿದ್ದಾವೆ. ನಮ್ಮ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ನಮ್ಮ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ ಅನ್ನೋದರ ಜೊತೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಮಕ್ಕಳು ಮಾತು ಬೇರೆ ಕೇಳ್ತಾ ಇರ್ತಾರೆ, ಇನ್ನೊಂದು ದುಃಖ. ಅವರ ಮಕ್ಕಳು ಎಷ್ಟು ಒಳ್ಳೆ ಮಾತು ಕೇಳ್ತಾರೆ, ಅದು ನಮ್ಮ ಅನಲೈಸೇಷನ್ ಸರಿ ಇರೋದಿಲ್ಲೋ ಇಲ್ಲೋ ಅಂತೂ ಈಗೆಲ್ಲ ನಾನಾ ತರಹದ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಗೆ ಪ್ರಧಾನವಾದ ಕಾರಣ ಏನು, ನಾವೇನೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾವು ಬೆಳೆಸಿದ್ದು ಸರಿ ಇಲ್ಲ ಅಥವಾ ಅವನಿಗೆ ನಾವು ಇದು ಮಾಡಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಥವಾ ನಾವು ಆರೋಗ್ಯ ಸರಿ ಇಲ್ಲ ಅಂದರೆ ಈ ಡಾಕ್ಟರ್ ಹತ್ರ ಹೋಗಬೇಕಾಗಿತ್ತು, ಎಲ್ಲಕ್ಕೂ ಪ್ರಧಾನವಾದ ಕಾರಣ ನಾವು ಮಾಡಿದ ಪಾಪ ಪುಣ್ಯಗಳು. ನಾವು ಪಾಪವನ್ನು ಮಾಡಿದ್ದರೆ ಅದು ಪೂರ್ವಜನ್ಮಗಳನ್ನ ಪಾಪಂ ವ್ಯಾಧಿ ರೂಪೇಣ ಬೀಳ್ತದೆ, ಆದಿಯೋ ವ್ಯಾಧಿಯೋ ಅಥವಾ ಇನ್ನಿತರ ಸಮಸ್ಯೆಯಾಗಿ ಕಾಡುತ್ತೆ. ಹಾಗಾದರೆ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಪ್ರಾಯಶ್ಚಿತ್ತ ಏನನ್ನು ಮಾಡಬೇಕು, ತುಂಬ ದೊಡ್ಡದು ಗಂಗಾಸ್ನಾನ ಮಾಡಿ ಅಥವಾ ಇನ್ಯಾವ್ದಾದ್ರೂ ಉಡುಪಿಯಲ್ಲಿ ಕೃಷ್ಣನಿಗೆ ಸಪ್ತರಾತ್ರೋತ್ಸವವನ್ನು ಮಾಡಿ, ಎರಡೂ ಕಷ್ಟ. ಗಂಗಾಸ್ನಾನ ಅಂದರೆ ಫಿಸಿಕಲ್ ಆಗಿ ಹೋಗಲಿಕ್ಕೆ ದಿನಗಳು ಬೇಕು, ದೇಹದ ಆರೋಗ್ಯ ಇಲ್ಲ. ಸಪ್ತರಾತ್ರೋತ್ಸವ ಮಾಡಿಸುವ ಅಂದರೆ 1.5-2 ಲಕ್ಷ ರೂಪಾಯಿಗೂ ಹಣ ಇಲ್ಲ. ಯಾವುದೇ ನೀವು ಪ್ರಾಯಶ್ಚಿತ್ತ ಅಂದರೂ ಹೋಮವೋ ಹವನವೋ ಇದು ಎಲ್ಲವೂ ದುಡ್ಡಿಗೆ ಸಂಬಂಧಪಟ್ಟಿದ್ದೆ. ಸುಲಭವಾಗಿ ಯಾವುದಾದ್ರೂ ಪ್ರಾಯಶ್ಚಿತ್ತವನ್ನು ಮಾಡಿ ಪಾಪವನ್ನು ಕಳ್ಕೋಬಹುದ ಅಂದರೆ ಹರಿದಾಸರಂತಾರೆ, ಹರಿಸ್ಮರಣೆ ಮಾಡುವ ಅದರಲ್ಲೂ ರಾಮಾಂತ ಒಂದ್ಸರಿ ಅನ್ನೋ ಆರಾಮವಾಗಿರ್ತೀನಿ. ಶ್ರೀರಾಮಚಂದ್ರನ ದೊಡ್ಡ ಮೂರ್ತಿ ತುಂಬ ಚೆನ್ನಾಗಿ ರಾಮದೇವರ ತುಂಬ
ಭಕ್ತಿಯಿಂದ ಅಂತರದಲ್ಲಿ ದೇವರ ಆರಾಧನೆ ಮಾಡ್ತಾರೆ. ಅದಕ್ಕೆ ಆ ಪಾಪಗಳಿಗೂ ಗೊತ್ತಿದೆಯೋ ಏನು, ರಾಮ ಅಂದ್ರೆ ಪಾಪ ಎಲ್ಲ ಆಚೆ ಬರುತ್ತೆ. ಇದರ ಬಗ್ಗೆ ಚೆನ್ನಾಗಿ ತಿಳಿದವನೇ ಅವರು ಅನುಭವಿಸಿದವನಿಗೆ ಇದ್ದಷ್ಟು ಆನಂದ ಈ ಥಿಯರಿಗಿನ್ನ ಪ್ರಾಕ್ಟಿಕಲ್ ತುಂಬ ಚೆನ್ನಾಗಿ ಮನಸ್ಸಲ್ಲಿ ತಿಳಿಸುತ್ತೆ. ಥಿಯರಿ ನೀವೆಷ್ಟೇ ಹೇಳಿ ಏನಪ್ಪ ಅವರು ಕೇಳ್ತಾರೆ ಆ ಡಿರೆಕ್ಟರ್ ಎಂದು ಹನ್ನೋ ಬಂದ್ರೆ ತುಂಬಾ ನೋವತ್ತಾಯೋ ಇಲ್ಲಿ ಬಿಡ್ರಿ, ಏನೊಂದು ಚಿಕ್ಕ ಹನ್ನೋ ಬಂದ್ರೆ ಹಾಕೋವ ಅದು ಬಂದು ಗೊತ್ತಾಗುತ್ತೆ, ಬಂದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ಅಷ್ಟೇ ಹನ್ನೋ ಏನು ಸಣ್ಣದು ಯಾವ್ದಾದ್ರ ಗ್ಲಾಸೋ ಗೀಸೋ ಇಲ್ಲಿ ಇಟ್ಕೊಂಡಿದ್ರೆ ಕಾಲಿಗೆ ಎಷ್ಟು ನೋವು, ಏನ್ರಿ ಪುಟ್ಟು ಗ್ಲಾಸು ಪುಟ್ಟು ಮುಳ್ಳು ಸಾಯಿತಿ ಇಟ್ಕೊಟ್ಟು ದೇಹ ಅದು ಎಲ್ಲಿ ನೋಡೋ ಏನೋ, ಇಷ್ಟೇ ಅನ್ನ ತಿಂತೀರಿ, ಅನ್ನ ತಿನ್ನೋ ದ್ವಾರ ಬೇರೆ ಅದು ಬೇರೆ ಆಯ್ತು, ಆ ಮುಳ್ಳನ್ನ ತೆಗೆದು ನಿನಗೆ ಚಿಚ್ಚುತ್ತೇನೆ ಆಮೇಲೆ ನೋಡಪ್ಪ ಅಂತ. ಸೊ ಮನುಷ್ಯನಿಗೆ ನೋವು ನಲಿವು ಯಾವುದೇ ಆಗಲಿ ಅನುಭವಿಸಿದಾಗ ಇರುವ ಆನಂದ. ಹಾಗಾದ್ರೆ ರಾಂತ ಅಂದು ತನ್ನ ಎಲ್ಲಾ ಪಾಪಗಳನ್ನ ಆಚೆ ತರಿಸಿದ ಪುಣ್ಯಾತ್ಮ ಯಾರು ಅಂದ್ರೆ ವಾಲ್ಮೀಕಿ ಮುನಿರಾಯ ತಾವಲ್ಲ. ಇನ್ನು ಬೇರನಾಗಿ ಇದ್ದ ವಾಲ್ಮೀಕಿಗೆ ನಾರದರು ಉಪದೇಶವನ್ನು ಮಾಡಿದ್ರೆ ಮರ 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 ರಾಮ 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 ಅಂತಾಗಿ ಆ ರಾ ಅಂತ ಕೂಡ ನಮ್ಮ ರಾಮಾಯಣವನ್ನು ಬರೆಯುವಂತಹ ದೊಡ್ಡ ಯೋಗ್ಯತೆಗೆ ಬೇಡನಾದಂತಹ ಪಶುಪಕ್ಷಿಗಳನ್ನು ಕೊಂದು ಆ ಪಶುಪಕ್ಷಿಗಳ ಹಿಂಸೆಯನ್ನು ಮಾಡಿ ಜೀವನ ಮಾಡ್ತಾ ಇದ್ದ ವ್ಯಕ್ತಿಗೆ ರಾಮನಾಮವನ್ನು ಜಪ ಮಾಡಿದ್ದಕ್ಕೆ ಎಲ್ಲ ಪಾಪ ಹೋಗುತ್ತೆ ಅನ್ನೋದನ್ನು ಅನುಭವಿಸಿದ ಪುಣ್ಯ ಅಂತ ಅಂದ್ರೆ ವಾಲ್ಮೀಕಿ. ಸರಿ, ಇನ್ಯಾವುದಾದ್ರು ಪುಣ್ಯಾತ್ಮನಿಗೆ ರಾಮನಾಮ ಬೇಕಾ? ಅವನೇನೋ ಮಹಾಪಾಪಿ ಇದ್ದ, ಅವನ ದೇಹದಲ್ಲಿ ಪಾಪ ತುಂಬ ಜಾಸ್ತಿ ಇತ್ತು, ಆದ್ದರಿಂದ ರಾಮನಾಮದ ಜಪ ಬೇಕು. ನಾವು ಹಾಗೆಲ್ಲ ಅಲ್ಲಾರಿ, ನಾವು ತುಂಬಾ ಆಚಾರವಂತರ ಮನೆ ಕೊಟ್ಟರು, ನಾವು ತುಂಬಾ ಪುಣ್ಯವಂತರೆ, ಏನೋ ಸದೈವರಿಂದ ನಮ್ಮ ಸ್ಟೇಟಸ್ ಎಲ್ಲ ಚೆನ್ನಾಗಿದ್ರೆ ಆರೋಗ್ಯ ದುಡ್ಡು ಕಾಸು ಇವೆಲ್ಲ ಚೆನ್ನಾಗಿದ್ದಾಗ ನಮ್ಮ ಭಾವನೆ ಇರುತ್ತೆ ನಾವು ತುಂಬಾ ಪುಣ್ಯವಂತರು, ದೇವರಿಂದ ಪಾಪ ಅವರು ಇದ್ದಾರೆ ಏನು ಮಾಡಲ್ಲ. ಒಂದ್ಸಲಿ ಶುರು ಆಯ್ತು ಅಂದ್ರೆ ಸ್ವಲ್ಪ ಪುಣ್ಯ ಹೋದೋಯ್ತು, ಅಥವಾ ಅವ್ರ ದೃಷ್ಟಿನೇ ಬಿತ್ತು ಅವ್ರ ಪಾಪವೇ ನಮ್ಗೆ ಟ್ರಾನ್ಸ್ಫರ್ ಆಯ್ತು ಈಗೆಲ್ಲ ಏನು ಅಂತ ಇರ್ತೀವಿ. ಸೊ ನಮಗೊಂದು ಡೌಟ್ ಇರುತ್ತೆ, ಯಾರೋ ಪಾಪಿಷ್ಟರು ಹರಿನಾಮ ಸ್ಮರಣೆಯನ್ನು ಮಾಡಿ ರಾಮನಾಮ ಸ್ಮರಣೆ ಮಾಡಿ ನಾನು ತುಂಬಾ ಪುಣ್ಯವಂತರಲ್ಲ ನನಗ್ಯಾಕೆ ಬೇಕು ಅಂದ್ರೆ, ತುಂಬಾ ಪುಣ್ಯವಂತರಾದವರು ಅವರಿಗೇನಾದ್ರೂ ಚೂರು ಮಾಡು ತೊಂದರೆ ಬಂದರೆ ಬಗೆಹರಿಸ್ಕೊಳ್ಳಿಕ್ಕಿರುವಂತಹ ಒಂದೇ ಒಂದು ಔಷಧ ಅಂದ್ರೆ ರಾಮನಂತರ. ಅದು ಯಾರು ಯಾವ ಪುಣ್ಯವಂತರು ರಾಮಾಚಾರು ಭೀಮಾಚಾರು ಅಲ್ಲ, ಸ್ವಯಂ ಮಹರುದ್ರ ದೇವರು ರಾಮನಾಮವನ್ನು ಜಪ ಮಾಡಿ ವಿಷದ ಬಾಧೆಯನ್ನು ಕಳೆದುಕೊಂಡು ಸತಿದೇವಿ ಕೇಳ್ತಾರೆ ಸ್ವಾಮಿ ಯಾವ ಮಂತ್ರವನ್ನ ಯಾವ ನಾಮವನ್ನ ಉಚ್ಚಾರಣೆ ಮಾಡಿದಾಗ ನಮ್ಮೆಲ್ಲ ಪಾಪ ಹೋಗುತ್ತೆ ಹೇಳ್ತೀರಾ? ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾಮನೆ ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆ ರವಿಯ ಸುತನು ಪರವಿ ಧ್ರುವನು ದೇವಿ ಜನಿಸಿದ ಶ್ರೀರಾಮನಾಮ ಜಪಿಸುವವನಿಗೆ ಮುಂದೆ ಭವ ಬಂಧನ ಶಿವನು ಧನ್ಯನಾದ. ಹಾಲಾದ ವಿಷವನ್ನು ಪಾನ ಮಾಡಿದಾಗ ರಾಮನಾಮವನ್ನು ಜಪ ಮಾಡಿ ವಿಷದ ಬಾಧೆಯನ್ನ ಪರಿಹಾರ ಮಾಡಿಕೊಂಡು ಆದಮೇಲೆ ಮೌನಿ ಯುವತಿ ಪಾವನೆ ಆದರು. ಮೌನಿ ಯುವತಿ ಮುನಿಯ ಹೆಂಡತಿಯಾದಂತಹ ಅಹಲ್ಯ ಶಿಲಯಾಲಹಲ್ಯನು ಶುದ್ಧ ಮಾಡಿದ ಪಾದ ಒಲಿದು ಪಾರ್ಥನ ತುಳಿದ ಪಾದ ಗಲಿಸು ಶಾಪಕ್ಕೆ ಒಳಗಾದಾಗ ಶ್ರೀರಾಮಚಂದ್ರ ನೋಡಿದ್ದನು ಆಚಾರ್ಯ ನಿರ್ಣಯದಲ್ಲಿ ಹೇಳೋದು ಪಾದದಿಂದ
ಆತ್ಮದಿಂದ ಸ್ಪರ್ಶ ಮಾಡಲ್ಲ ಅಂತಾರೆ. ನಮ್ಮ ಸಿದ್ಧಾಂತಕ್ಕೆ ಏನಿರೋದೆ ಇಲ್ಲ, ಪಾದ ಬೇರೆ ಅಲ್ಲ, ಕಣ್ಣು ಬೇರೆ ಅಲ್ಲ. ಆದ್ರೆ ನಾನು ಪಾದವನ್ನು ಸ್ಪರ್ಶ ಮಾಡಿದಂತೆ ಸುಮ್ಮನೆ ಅವಳನ್ನು ನೋಡಿದ್ದಕ್ಕೆ ಸದರಶ ನಮ್ಮ ಮೃಗದ ಮುಪೇತ್ಯ ಸುಯೋಜಯ ಆಸ ಸಗೌತಮೇನ ಸುಮ್ಮನೆ ಹೀಗೆ ನೋಡಿದ್ದಕ್ಕೆ ಅವಳು ಉದ್ಧಾರ ಆದ್ರು. ಹಾಗಾದ್ರೆ ರಾಮನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂದ್ರೆ ಅವನನ್ನ ಕರೀಬೇಕು. ದೇವರು ಒಂದು ಸ್ವಭಾವ ಕರೆದ್ರೆ ಬರ್ತಾನೆ. ರಾಮನಾಮವನ್ನು ಜಪ ಮಾಡಿದ್ದಕ್ಕೆ ಅವನು ಉದ್ಧಾರ ಆದ್ರು. ಸೊ ರಾಮ ಅಂದಾಗ ಪುಣ್ಯವಂತರಾದವರಿಗೂ ಏನಾದರೂ ಸಮಸ್ಯೆ ಬಂತು ಅಂದ್ರೆ ಅದು ರಾಮ ಅಂದ್ರೆ ದೇವರು ಒಂದೇ ತಾನು ಆಯ್ತು. ಮತ್ತೆ ಮಾ ಬೇಡಲ್ಲ, ರಾ ಅಂದ್ರೆ ಸಾಕಲ್ಲ, ಶಾರ್ಟ್ಮೆಂಟ್ ಸ್ವೀಟ್ ಆಗಿರುತ್ತೆ. ರಾ 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 ಅಂತ ಇದೆ ಆ ಸಿನಿಮಾ ಹಾಡ್ತಾರೆ ಯಾವ್ದಾದ್ರು ರಾಮ ಅಂತ ಹೇಳಿ ಪುಣ್ಯ ಬರ್ತಾರಂತಲ್ಲ ಅಲ್ಲ ಮತ್ತೆ ಮಾ ಅನ್ಬೇಕು ಯಾಕೆ ಏನಾಗಿ ಬಿಡುತ್ತೆ ಅಂದ್ರೆ ಪಾಪ ಏನೋ ಆಚೆ ಬಂತು ಮತ್ತೆ ಒಳಗಿರೋ ಪಾಪ ಒಳಗೆ ಬಂದ್ಬಿಟ್ಟು ಹೊರಗಿರೋ ಔಷಧಾನಿಕೆ ಅಪತ್ಯಾನಿಕೆ ಸರಿಪೋಯಿದ್ದೀನಿ ರೋಗ ಮಿಗಿಲಿ ಹೋಯಿದ್ದೀನಿ ನೋಡಿಗೇನೋ ಪಾಪ ಕೆಮ್ಮಿಟ್ಟು ಡಾಕ್ಟ್ರು ಒಳ್ಳೆ ಔಷಧಿ ಕೊಟ್ಟು ಇದನ್ನು ತಗೊಳ್ಳಿಯಪ್ಪ ಅಂದ್ರೆ ಒಂದು ಎರಡು ದಿನ ಸ್ವಲ್ಪ ಬಿಸಿನೀರು ಕುಡಿಯಿರಿ ಹೇಳ್ತಾ ಇರ್ಬೋದು ಡಾಕ್ಟ್ರ್ ಔಷಧ ತೊಗೊಳೋದು ಯಾಕೆ ಬಿಸಿನೀರು ಕುಡಿಯೋದಾದ್ರೆ ಅಂಥೇಳಿ ಔಷಧ ತೊಗೊಂಡು ಫ್ರಿಡ್ಜ್ ನೀರು ಕುಡಿದು ಕೆಮ್ಮದಾ ಕೊಟ್ಟಿದ್ದ ಆ ಡಾಕ್ಟ್ರ್ ಬೈತಾ ಇದ್ದ ಅವ್ನಿಗೆ ಯಾರು ಎಂ ಬಿ ಬಿ ಎಸ್ ಕೊಟ್ಟರು ಒಂದು ಕೆಮ್ಮು ನಿಮ್ಸೋಕ್ಕಾಗಲ್ಲ ಅಂದ್ರೆ ಅವನೇನು ಡಾಕ್ಟ್ರು ಅಂದ್ರೂ ಮಗನೇ ಔಷಧದ ಜೊತೆ ಪಥ್ಯವನ್ನು ಮಾಡಬೇಕು ಬಿಡಬೇಕು ಔಷಧ ತೊಗೊಂಡು ನೀನು ಡಾಕ್ಟರ್ ಬೈದ್ರೆ ಸೊ ಔಷಧಾನಿಕೆ ಅಪತ್ಯಾನಿಕೆ ಸರಿಪೋಯಿದ್ದಿ ರೋಗ ಮಿಗಿಲಿಪೋಯಿಂದ ಅಲ್ಲ ಎಕ್ಕೋಯಿ ಪೋಯಿದ್ದೆ ಅದಾವಲ್ಲ ನೀನು ರಾ ಅಂದಿ ಎಲ್ಲ ಪಾಪಗಳು ಬಂತು ಆದರೆ ಹೊರಗಿನ ಪಾಪಗಳು ಒಳಗೆ ಬರುವುದಿಲ್ಲ ಅಂತ ಗ್ಯಾರಂಟಿ ಏನು ನಿಮ್ಮ ಇಂದ್ರಿಯಗಳು ಯಾವಾಗಲೂ ಕೆಟ್ಟದ್ದನ್ನು ನೋಡೋದು ಕೆಟ್ಟದ್ದನ್ನು ಕೇಳೋದು ಇದನ್ನೇ ಮಾಡ್ತಾ ಇರ್ತದೆ ಅದಕ್ಕೆ ಅಹಲ್ಯೆಯನ್ನು ನಾವು ಉದ್ಧಾರ ಮಾಡಿದ ಅನ್ನೋ ಸಂದರ್ಭದಲ್ಲಿ ಒಂದು ತಾತ್ವಿಕ ಸಂದೇಶವನ್ನು ಕೊಡ್ತಾರೆ ಅಹಲ್ಯೆಯನ್ನು ಉದ್ಧಾರ ಮಾಡ್ತಾ ನಮಗೇನು ಸಂಬಂಧ ಹಲ್ಯ ಹಲ್ಯ ಅಂತಂದರೆ ಕಲಿ ಅಂದರೆ ನೇಗಿಲು ಹಲ ಅಂದರೆ ನೇಗಿಲು ನೇಗಿಲನ್ನು ಹಾಕಿ ಉಳುವ ಭೂಮಿಗೆ ಅಥವಾ ಯಾವ ಭೂಮಿಯನ್ನು ಉಳಲಿಕ್ಕೆ ಯೋಗ್ಯವಾದದ್ದು ಮರುಭೂಮಿಯನ್ನು ಯಾರು ಉಳ್ಳಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ಯಾವ ಬೀಜವನ್ನು ಬಿಟ್ಟಿದ್ರು ಸಸಿ ಬರೋದಿಲ್ಲ ಹಾಗಾದರೆ ಉಳುವ ಭೂಮಿ ಒಳ್ಳೆ ಫಲವತ್ತಾದ ಭೂಮಿಯಾಗಿದ್ದರೆ ಅಲ್ಲಿ ನೇಗಿಲನ್ನು ಹಾಕಿ ಅದರ ಭೂಮಿಯನ್ನು ಸಂಶೋಧನೆ ಶುದ್ಧ ಮಾಡಿ ಅದರಲ್ಲಿ ಬೀಜವನ್ನು ಬಿತ್ತುತ್ತಾರೆ ಹಲ್ಯ ಅಂದರೆ ಉಳಲಿಕ್ಕೆ ಯೋಗ್ಯವಾದ ಭೂಮಿಗೆ ಹಲ್ಯ ಅಂತ ಕರೀತಾರೆ ಅಹಲ್ಯ ಅಂದರೆ ಉಳಲಿಕ್ಕೆ ಯೋಗ್ಯವಾಗದ ಬಂಜರು ಭೂಮಿ ಅದು ಯಾವುದು ನಮ್ಮೆಲ್ಲರ ಹೃದಯ ಅಹಲ್ಯಾಗಿದೆ ಅಲ್ಯಾವ ಬೀಜವನ್ನು ಬಿತ್ತಬೇಕು ಭಗವಂತನ ನಾಮ ಅನ್ನುವ ಬೀಜವನ್ನು ಬಿತ್ತಿದಾಗ ಅದು ಮೊಳಕೆ ಒಡೆದು ಬರಬೇಕು ಆದರೆ ಅದು ಬರ್ತಾ ಇಲ್ಲ ದೇವರಲ್ಲಿ ಭಕ್ತಿ ಅನ್ನುವ ಗಿಡ ಬರೋದು ಕಷ್ಟ ಇಲ್ಲ ಅಫ್ಕೋರ್ಸ್ ನಾವು ದೇವರ ಅನಂತನೆಂಬ ಭಾಗ್ಯ ದೇವರಿಗೆ ನಿವೇದನೆ ಮಾಡುವ ಭಾಗ್ಯ ದೇವರು ಕೊಟ್ಟಲ್ಲ ಏನೂ ಮಾಡದಂತಹ ಸ್ಟೇಟಸ್ಸು ನಾಯಿಯೋ ನದಿಯೋ ಇದೆಲ್ಲ ಆಗಿ ಹುಟ್ಟಿದ್ರೆ ಏನನ್ನ ನಿವೇದನೆ ಮಾಡ್ತೀವಿ ಏನು ನಿವೇದನೆ ಅಂದರೆ ದೇವರಿಗೆ ತುತ್ತನ್ನು ಕಲಸಿ ನಮ್ಮ ಮಕ್ಕಳಿಗೆ ಒಂದೊಂದು ಗಂಟೆ ತಿನ್ನಿಸ್ತೀವಿ ಎರಡು ಇಟ್ಟಿನಿಂದ ಮೂರು ಗಂಟೆ ತಿನ್ನುತ್ತಾ ಇರ್ತಾರೆ ಕೆಲವರಂತೂ ಅವರೊಂದು ಅದು ಅನುಕೂಲವೂ ಹೌದು ಯಾವ್ದನ್ನ ಕೆಲಸ ಹೇಳಿಕೊಂಡೆ ಮಕ್ಕಳು ತಗೊಂಡ್ಬಿಟ್ಟು ಬಾ ಇಡ್ಲಿ ತಿನ್ನಿಸ್ತೀನಿ ಹೊಟ್ಟೋಗೋದು ಆ ಕೆಲಸ ಎಲ್ಲ ಮುಗಿದ ಮೇಲೆ ಅಯ್ಯೋ ಏನೋ ಅಮ್ಮ ನಿಮ್ಗೆ ಕೆಲಸ ಹೇಳೋದಾಗಿಲ್ಲೋ ಎದ್ದು ಕೂತು ಬಿಡ್ತಾನೆ ಒಂದೆರಡು ಇಡ್ಲಿ ತಿನ್ನಿಸಿ ಮೂರು ಗಂಟೆ ತಗೋತೀರಿ ನಮ್ಮ ಸ್ವಾಮಿಗೆ ಏನಿಲ್ಲ ನೀನು ಕೊಟ್ಟದ್ದನ್ನು ನಾನು ಉಳಬೇಕು ಸ್ವಾಮಿ ನೀನು ಅದನ್ನು ಒಂದೇ ನೋಡು ನೀನು ನೋಡಿದೆ ಅಂದರೆ ಅದು ಪವಿತ್ರವಾಗುತ್ತೆ
ನಿನ್ನ ಕೃಪಾಗಟ್ಟೆ ಬಿತ್ತು ಅಂತ ಆದ್ರೆ ಅದು ನಾನು ತಿಂದರೆ ನನಗೆ ಜೀರ್ಣ ಆಗತ್ತೆ, ಅದು ನನಗೆ ಬಾಧಕ ಆಗೋದಿಲ್ಲ ಅಂತ ಅಷ್ಟನ್ನ ಮಾಡಲಿಕ್ಕೂ ನಾವು ತಯಾರಿಸುವುದಿಲ್ಲ. ಹಾಗಾಗಿ ಭಗವಂತನ ಆರಾಧನೆಯನ್ನ ಮಾಡಲಿಕ್ಕೆ ಯೋಗ್ಯವಲ್ಲದ ಭಗವಂತನ ನಾಮ ಅನ್ನುವ ಬೀಜವನ್ನ ಇಲ್ಲಿ ಬಿಟ್ಟಬೇಕಂತ ಪುರಂದರದಾಸ ಅಂತಾರೆ. ನಾರಾಯಣ ಎಂಬ ನಾಮದ ಬೀಜವ ನನಗೆ ತುದಿಯಿಂದ ಬಿಟ್ಟಿರಯ್ಯ. ಎಲ್ಲಿ ಬಿತ್ತೋದು? ಸೈಟು ಪುಟ್ಟು ಜಾಗ ಇಲ್ಲ, ತುಳಸಿ ಗಿಡವೇ ಪುಟ್ಟು ಪಾಟು. ದಿನ ಹಾಗೆ ತರೋದು, ಸೂರ್ಯನ ಒಂದ್ಸರಿ ತೋರಿಸೋದು, ಜೋಗ ಸೂರ್ಯನ ಕೃಷಿ ಅಂತ ಒಳಕೊಂಡು ಹೋಗುದು. ತುಳಸಿ ಗಿಡಕ್ಕೆ ಜಾಗ ಇಲ್ಲದ ನಮ್ಮ ನಿಮ್ಮ ಮನೆಯಲ್ಲಿ ಇನ್ನು ಚಿಕ್ಕ ಚಿಕ್ಕದಾಗಿ ಇಂಥೆಲ್ಲ ಸೈಟ್ಗಳು ತುಂಬ ಉದ್ದ ಇರೋದು, 200 ಅಡಿ ಉದ್ದ, 100 ಅಡಿ ಆಗಲ್ಲ. ಜಾಗಿಂಗ್ ಬೇಳೆ ಬೇಡ, 3 ಸರಿ ಮನೆ ಹಿಂಭಾಗದಿಂದ ಮುಂಭಾಗ ಬಂದ್ಬಿಟ್ರೆ ಸುತ್ತಾಗ್ಬಿಡೋದು. ಈಗೆಲ್ಲ ಚಿಕ್ಕ ಚಿಕ್ಕ ಸೈಟ್, 15-20 ಸೈಟ್. ಯಾರೋ ಅಂತ ಮನೆ ನಮ್ಮ ಮನೆ ಎಡ ಮುದ್ದೇನು ಮನೆ ಬಿದ್ದವೆ ಅಂತ, ಈ ಕಡೆ ಎಡವದಿಕ್ಕೆ ಅವ್ರ ಮನೆ ಬಿದ್ದಿದ್ದಂತ. ಹಾಗಾಗಿ ಪ್ರಕರಣದಲ್ಲಿ ಈಗೆಲ್ಲ ಹೊರಟಿಗಲ್ಲ, ಮೇಲೆ 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 ಕೆಲಸೆಲ್ಲ ಗ್ರೌಂಡು ಫಸ್ಟ್ ಸೆಕೆಂಡು ಶ್ವೇತದೀಪ ಅನ್ನದಾಸನ ವೈಕುಂಠ ಅಂತ ಹೇಳಿ ಅದು ಕಡೇ ಅಪ್ಪ ಅಮ್ಮ ತಿಂತಾರೆ, ಅದಕ್ಕೂ ವೈಕುಂಠ ಖತ್ರ ಇದೆ ನೀವು ಅಂತ ಹೇಳಿ. ಅವ್ರ ಪಾಪ ಇವರೆಲ್ಲ ಕೆಲಸಕ್ಕೆ ಹೋದ ಮೇಲೆ ಬೋಲ್ಟ್ ಹಾಕೊಂಡು ಏನೋ ವೈಕುಂಠದಲ್ಲಿ ಅಪ್ಪಾಡಿಗೆ ಹೋಗಿರ್ತಾರೆ, ಯಾರೋ ಮತ್ತೆ ಬೇರೆ ಬೇರೆ ಮಾಡ್ತಾರೆ. ನಿಧಾನ ಕೇಳ್ಕೊಂಡು ಬಂದ ಮೇಲೆ ಅವ್ರು ಯಾರೋ ಬಂದು ಈ ಮಾರಾಟ ಮಾಡೋದು ಇದೆಲ್ಲ ಇರ್ತಾರ, ಅವ್ರು ಅಂತಾರೆ ಅಜ್ಜಿ ನೀವು ಸ್ಕಿಪ್ಪಿಂಗ್ ಬೇಕಾ ಅಂತ. ಅಮ್ಮ ಕಾಲಿಡೋದೇ ಡ್ಯಾನ್ಸ್ ಇದ್ದಾಗಿದೆ, ಇನ್ನು ಸ್ಕಿಪ್ಪಿಂಗ್ ನಾನು ನೋಡು ಸ್ಕಿಪ್ಪಿಂಗ್ ಬೇಕು ಅಂತ ಆವಾಗ ಹೋಗು ಅಂತ ಹೇಳಿ ಹತ್ತಬೇಕಾದ್ರೆ ಅನುಸರಣೆ ಮಾಡ್ಕೊಂಡು ಹತ್ತಬೇಕು. ಮತ್ತು ಪ್ರಕರಣದಲ್ಲಿ ನಮ್ಮ ಇಂದ್ರಿಯಗಳು ಪಾಪವನ್ನು ಮಾಡೋದರಲ್ಲಿ ಎತ್ತಿದ ಕೈ. ಕಣ್ಣಿನ ಕೃಷ್ಣಾಕೃತಿ ನೋಡದೆ ಬರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವನಿನಗರ್ಪಿಸದೆ ಅಜ್ಞಾನದಿ ಉಣ್ಣವನಾಳಿಗೆ ತಪ್ಪು, ಚಿನ್ಮಯ ಚರಣ ಕೆರಗದೆ ಉನ್ಮತ್ತರಿಗೆ ನಮಿಸುವ ಚಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯು ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ನಿಮ್ಮಪ್ಪ ಸಲವೋ ಸ್ವಾಮಿ ನಿಮ್ಮಪ್ಪ ಸಲವೋ. ಅನುದಿನವ ತನೇ ಮಗಳನು ಮಾಡದ ತನು ವಂಚನೆಯ ತಪ್ಪು, ಕ್ಷಣದ ಮಹರಿ ಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪು. ಮುನಿದುರ ಭೂತರ ನಾರಾಧಿತದ ಧನ ವಂಚನೆಯ ತಪ್ಪು, ನಳಿನಾಕ್ಷನೆ ನಿನ್ನ ಪಾದ ವಿಮುಖ ದುರ್ಜನ ಸಂಸರ್ಗದ ತಪ್ಪು. ಎಲ್ಲ ನಮ್ಮಿಂದ ಆಗುತ್ತೆ. ಆದ್ದರಿಂದ ಈ ಹೃದಯ ಅನ್ನೋ ಭೂಮಿಯಲ್ಲಿ ನಾರಾಯಣ ಅನ್ನೋ ಬೀಜವನ್ನು ಬಿತ್ತಿದಾಗ ಅದು ಬರ್ತಾ ಇದ್ದಂತೆ, ಅದನ್ನು ಸ್ವಚ್ಛ ಮಾಡು. ಅಲ್ಲಿ ಬೀಜ ಬಿತ್ತು, ನಾರಾಯಣ ಎಂಬ ನಾಮದ ಬೀಜವ ನಾಲಿಗೆ ತುದಿಯಿಂದ ಬಿತ್ತಿರಯ್ಯ. ಅದು ಅಹಲ್ಯ ಆಗ್ಬೇಕು, ಅಲ್ಲಿ ಅಹಲ್ಯ ಆಗ್ಬೇಕು, ಅಹಲ್ಯ ಆಗಿ ಕೂತಿದೆ. ಅಹಲ್ಯೆಯನ್ನು ಶ್ರೀರಾಮಚಂದ್ರ ಉದ್ಧಾರ ಮಾಡಿದಂತೆ ನಮ್ಮ ನಿಮ್ಮ ಹೃದಯವನ್ನು, ಆ ಹೃದಯದಲ್ಲಿ ಶ್ರೀರಾಮಚಂದ್ರ ಬಂದ ಅಂತಾದ್ರೆ ಆ ಗಿಡ ಚೆನ್ನಾಗಿ ಬೆಳೆಯತ್ತಂತೆ. ಹೃದಯ ಮಲವ ಮಾಡಿ ಮನವ ನೆಗಿನ ಮಾಡಿ ಶ್ವಾಸೋಚ್ಛ್ವಾಸಾಯನೆತ್ತು ಮಾಡಿ ಜ್ಞಾನವೆಂಬ ಕಣ್ಣಿಯನು ಮಾಡಿ ನಿರ್ಮಲವೆಂಬೋ ಗುಂಡೇಲೆ ಹರವೀರಯ್ಯ. ದಾಸರು ಸಣ್ಣ ಮಾತಾಡ್ತಾರೆ, ಯಾಕೆ ನಿಮ್ಮ ಹೃದಯದಲ್ಲಿ ಭಕ್ತಿಯ ಆ ಮೊಳಕೆ ಹೊಡಿತಾ ಇಲ್ಲ ಅಂದರೆ ಅದು ಮಮ 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 ಅನ್ನೋ ಕೆಟ್ಟ ಕಳೆಗಳು ಇದೆಯ. ಆ ಕಳೆ ಅನ್ನೋ ಗಿಡ ಕಿತ್ತಾಕು ಈ ಬೆಳೆ ಬರುತ್ತೆ ನಿರ್ಮಮ. ಅದು ನಿರ್ಮಮ ಹೋಗಿ ನಮ್ಮದು ನಿರ್ಮ ಅಂತ ಆಗ್ಬಿಟ್ಟಿತ್ತು. ಅದು ಕೊಡೋದೀಗ ನಿಜವಾಗಿ ಕೊಡೋದು ವಾಷಿಂಗ್ ಕೊಡೋ ನಿರ್ಮ ಈಗ ಯಾವಾಗಲೋ ಏನು ಸಲ್ಲಿಸಿ ಯಾವಾಗಲೂ ಬಂದರು ಅಂತೂ ನಿರ್ಮಮ. ನಂದು ಅಂತ ಹೋದರೆ ಅಲ್ಲಿ ನಾರಾಯಣ ಅನ್ನೋ ಬೀಜವನ್ನು ಬಿತ್ತಿದರೆ ಮೊಳಕೆ ಬರುತ್ತಂತೆ. ಹೀಗಾಗಿ ರಾ ಅಂದರೆ ಆಯಿತು, ಪುಣ್ಯ ಏನು, ಹೊರಗಿದ್ದ ಒಳಗಿದ್ದ ಪಾಪಗಳೆಲ್ಲ ಆಚೆ ಬಂತು. ಒಳಗಿನ ಹೊರಗಿನ ಕೊಳಕು ಒಳಗೆ ಬರಬಾರದು ಅಂತಾದರೆ ಮತ್ತೆ ಮಾ ಅನ್ನು ಅಂತ ಅರ್ಥ. ಮಾ ಅಂದರೆ ಸಂಸ್ಕೃತದಲ್ಲಿ ಬರಬೇಡ, ರಾಮಾಯಣದ ಶುರು ಆಗೋದೇ ಇದು. ಮಾ ವಿಷಾದ ಅಂತ ಶುರು ಮಾಡ್ತಾರೆ,
భగవత్ శాశ్వతీ సమాహ ప్రపంచ మిథునా మిథునాదేకం మానిషాల వాల్మీకి నోడతా ఇదే ఒక బాణ ಎರಡು ಪಕ್ಷಿಗಳು ಕೊಟ್ಟಿದೆ ಸ್ವಯಂ ಇವನು ಬೇಡರೆ ಆದರೆ ಭಕ್ತಿಯಿಂದ ಆ ಮನಸ್ಸು ಅರ್ಧ ಆಗಿತ್ತು ಹದ ಆಗಿತ್ತು ಯಾರೋ ಬಾಣ ಬಿಟ್ಟ ಪಾಪ ಎರಡು ಗಂಡು ಒಂದು ಗಂಡು ಒಂದು ಹೆಣ್ಣು ಭೋಗ ಮಾಡಬೇಕು ಅಂತ ಹೊರಟಿದೆ ಬಿಟ್ಟರು ಅಯ್ಯೋ ಎಂಥ ಮಿಥುನಾಯಕ ಅವಧಿ ಕಾಮೋಹಿತ ಒಂದಾಗ್ಬಿಟ್ಟೆಲ್ಲೋ ಎಂಥ ಪಾಪಿ ಕರುಣೆ ಆ ಕರುಣೆಯ ಹಿನ್ನೆಲೆಯಲ್ಲಿ ಬಂದದ್ದು ರಾಮಾಯಣ ಕರುಣಾರಸದಲ್ಲಿ ಮಾ ನಿಷಾದ ಮಾ ಅಂದರೆ ಮಹಾಲಕ್ಷ್ಮೀ ದೇವಿ ನಿತರಾಮ್ ವಿಶೇಷವಾಗಿ ಯಾವಾಗಲೂ ಆಶ್ರಯವನ್ನು ಪಡೆದದ್ದು ಭಗವಂತನಲ್ಲಿ ಆದದ್ದರಿಂದ ಹೇ ಶ್ರೀನಿವಾಸ ಅಂತಾಯಿತು ಮಾ ನಿಷಾದ ಅಂತ ಹೋಗಿ ಅಂತೂ ಮತ್ತೆ ಮಾ ಅಂದ್ರೆ ಅಂತ ರಾ ಅಷ್ಟೇ ಅಲ್ಲ ಮಾ ಪೂರ್ಣ ಅನ್ಬೇಡ ಬರೀ ರಾಮ ಅನ್ಬೇಡ ರಾಮ ಅನ್ನ ಮಾ ಅಂದ್ರೆ ಏನು ಹೇಳಿ ನಾನು ಅದಕ್ಕಂತಾರೆ ಮತ್ತೆ ಮಾಯಂದೆನೋ ಹೊರಗಿದ್ದ ಪಾಪಗಳು ಬತ್ತಿ ಹೋಗದಂತೆ ಕವಟವಾಗಿ ನಾನು ನಿಟ್ಟು ಮಾತಾಗಬೇಕು ಮಾತಾಡ ಇಲ್ಲ ಅಂದ್ರೆ ಮತ್ತೆ ಮಾಡ್ಬಿಡ ಚಿತ್ತ ಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ರಾಮಯಂಬುವಯರನು ಅಕ್ಷರದ ಮಹಿಮೆಯನು ಅಮರರು ತಾವೇನು ಬಲ್ಲರಯ್ಯ ಮಾ ಅಂದ್ರೆ ಪಾಪ ಎಲ್ಲ ಆಚರಣೆ ಅದನ್ನು ಹೆಚ್ಚು ಅನುಭವಿಸಿದವರು ವಾಲ್ಮೀಕಿ ಋಷಿಗಳು ಪುರಂದರದಾಸರಂದರು ಮಾ ಅಂದಾಗ ಹೊರಗಿದ್ದ ಮಾನವರು ಒಳಗೆ ಬಾರದಂತೆ ತಡೆಯಂತೆ ಅನ್ನೋದರ ಅನುಭವ ಯಾರಿಗಿದೆ ಅಂದರೆ ಅದು ಹನುಮಂತನಿಗೆ ಗೊತ್ತಂತೆ ಹನುಮಂತ ದೇವರು ಮಾ ಅವರೇನು ಮಾ ಮಾ ಅಂದರೆ ಒಳಗೆ ಬರೋದು ಬೇಡ ನೋಡಿ ನಿಜವಾಗಲೂ ಹನುಮಂತ ದೇವರಿಗೆ ಗೊತ್ತಿರಬೇಕು ನಮ್ಮ ನಿಮ್ಮೆಲ್ಲ ಇಂದ್ರಿಯಗಳಲ್ಲಿ ಕೆಟ್ಟದ್ದು ನೋಡ್ತೇವೆ ಒಳ್ಳೆಯದು ನೋಡ್ತೇವೆ ಕೆಟ್ಟದ್ದನ್ನು ಕೇಳ್ತೇವೆ ಒಳ್ಳೆಯದನ್ನು ಕೇಳ್ತೇವೆ ಕೆಟ್ಟದ್ದನ್ನು ತಿಂತೇವೆ ಒಳ್ಳೆಯದನ್ನು ತಿಂತೇವೆ ಇನ್ನೆಲ್ಲ ಇಂದ್ರಿಯಗಳಿಗೆ ಎರಡು ಡಿಪಾರ್ಟ್ಮೆಂಟು ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಉಸಿರಾಟಕ್ಕೆ ಮಾತ್ರ ಕೆಟ್ಟದ್ದು ಒಳ್ಳೆಯದು ಅಂತಿಲ್ಲ ಅವನು ಆಕ್ಸಿಜನ್ ಮಾತ್ರ ತಗೊಳ್ತಾನೆ ಇವ್ರು ನೋಡ್ರಿ ಬರೀ ಕಾರ್ಬನ್ ಡೈಆಕ್ಸೈಡ್ ಕುಡದೆ ಬರ್ತಾನೆ ಏನಿಲ್ಲ ಕಾರ್ಬನ್ ಡೈಆಕ್ಸೈಡ್ ಕುಡಿದೆ ಅಂದರೆ ಬದುಕಿಲ್ಲ ಅಂತಾರೆ ಏರಿನಲ್ಲಿ ಗಾಡಿಯಲ್ಲಿ ಕೆಟ್ಟ ಕರುಣಿಸುವ
ಮುಖ್ಯ ಪ್ರಾಣದೇವ ನೀನಲ್ಲದೆ ಕೈವರ ಕಣಿನ ಜಗದೊಳಗೆ ಆ ಮುಖ್ಯ ಪ್ರಾಣದೇವರು ಒಳಗಿರ್ತಾರೆ ಅನ್ನೋದಕ್ಕೆ ನಾವು ಇರ್ತೇವೆ, ಇಲ್ಲ ಅಂದ್ರೆ ನಾವೇ ಕೃಷ್ಣಾರ್ಪಣ. ಮತ್ತೆ ಮಾ ಎಂದೆನಲು ಹೊರಗಿದ್ದ ಪಾಪವನ್ನು ಒಳಗೆ ಬಾರದಂತೆ, ಹೊರಗಿನ ಕೊಳಕು ಒಳಗೆ ಬಾರದಂತೆ, ಹೊರಗಿನ ಕೆಟ್ಟದ್ದು ಒಳಗೆ ಮೂಗಿನ ಮುಖಾಂತರ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಹನುಮಂತ ದೇವರಿಗಿದೆ. ಆದ್ದರಿಂದ ಮಾ ಅಂತನ್ನುವುದರಿಂದ ಕೊಳಕು ಬರಬಾರದು. ಹಾಗೆ ವಾಯುದೇವರಿಗೆ ಕೊಳಕಿಲ್ಲ, ಶುಚಿ ಅಂತ ಕರೀತಾರೆ ವಾಯುದೇವರನ್ನ ಉಪನಿಷತ್ತಿನಲ್ಲಿ. ಸಂಚಚ್ಚುತಿ ಸತ್ವಸುರಂತರಿಕ ಸದ್ವೋತಾರೇ ದಿಶತೆ ಅಂತ ಏನು ಕಾಟಕ ಉಪನಿಷತ್ತಿನಲ್ಲಿ 18 ಭಗವಂತನ ರೂಪಗಳನ್ನು ಹೇಳಬೇಕಾದ್ರೆ ಶುಚಿ ಸತ್ ಅಂದರು. ದೇವರಿಗೆ ಶುಚಿ ಸತ್ ಅಂತ ಹೆಸರು. ಏನದು ಶುಚಿ ಅಂದರೆ? ಶುದ್ಧವಾದ ಸ್ಥಳದಲ್ಲಿ ದೇವರಿರ್ತಾನೆ ಆಚಾರ್ಯರು. ಶುದ್ಧವಾದ ಸ್ಥಳದಲ್ಲಿರ್ತಾನೆ, ಹೌದು. ಶುಚಿ ಅಂದರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥವಾಯಿತಾರೆ. ಯಾಕೆ ಮುಖ್ಯ ಪ್ರಾಣದೇವರು ಶುಚಿ? ಈಗೆಲ್ಲೇ ನೋಡಿ, ಒಂದು 15 ದಿವಸ ಊರಕ್ಕೆ ಹೋಗಬೇಕಾದ್ರೆ ಎಲ್ಲ ಬೀಸ ಹೊರಗಿತ್ತು. ಇದಕ್ಕೆ ಬಾಗಿಲು, ಮನೆ ಬಾಗಿಲು ತೆಗೆದ ತಕ್ಷಣ ಭಪ್ಪು ಅಂತ ವಾಸನೆ, ಮೊದಲ ಕಿಟಕಿ ತೆಗಿ ಅಡ್ಡಾಡ್ತಾ ಇದ್ದೀವಿ. ಅಥವಾ ಈ ಸಮ್ಮರಲ್ಲಿ ಮದ್ರಾಸಿಂದನೋ ವಿಜಯವಾಡದಿಂದನೋ ರಾತ್ರಿ ಬಸ್ಸಲ್ಲಿ ಹತ್ತಿ ಅವನು ಹೋಗದೇನೆ 1 ಗಂಟೆ ಕೂತು ಬಿಟ್ಟಾಗಿದೆ. ಅವನು ಬಯ್ಯೋ ಶಕ್ತಿಯೂ ಇರಲ್ಲ. ಏನಪ್ಪ ಹೋಗ್ತೀಯ? ಫೋನ್ ಒಂದು ಗಾಡಿ ಬರುತ್ತೆ, ಇಲ್ಲ ಅಂದರೆ ಮನೆಯವ್ರಿಗೆ ಫೋನ್ ಮಾಡಿಬಿಡ್ತೀನಿ, ಬಸ್ಸಲ್ಲಿ ಕೂತೇನೆ, ಬಂದರೆ ಇಳಿಸ್ಕೊಳ್ರಿ ಅಂತ. ಗಾಡಿ ನಿಂತು ಬಿಟ್ಟರೆ ಪ್ರಾಣ ಹೋಗುತ್ತೆ ಆ ಶೆಕೆಗೆ. ಇನ್ನೂ ಕೆಲವು ಎಸಿ ಬಸ್ಗಳಂತೂ ಪಾಪಿಟ್ಟರು ಏನು ಮಾಡ್ತಾರೆ, ಎಲ್ಲರೂ ಮರಗಳ ಮೇಲೆ ಎಸಿ ಕಮ್ಮಿ ಮಾಡಿಬಿಡ್ತಾರೆ, ಅದು ಮೈಲೇಜ್ ಬರಲ್ಲ ಅಂತೇಳಿ. ಕೆಲವರು ಎಚ್ಚರಿಕೆ ಆಗಿಬಿಡುತ್ತೆ, ಅದು ಹೋಗಿ ಬಾಗಿಲಿಗೆ ಅಂದರೆ ಹಾಕೊಂಡು ಕೂತ್ಬಿಟ್ಟಿರ್ತಾರೆ. ಆ ಮುಖ್ಯಮಂತ್ರಿಯವರೇ, ಸ್ವಾಮಿ ಬೆಳಗ್ಗೆ ಇದ್ದರೆ ನಾನು ನಾಳೆ ವಾಯುಸ್ತುತಿ ಮಾಡ್ತೀನಿ ನೋಡಿ, ಇಲ್ಲಾಂದರೆ ಹಣೆ ಮಾಡಲಿಕ್ಕೆ ವಾಯುಸ್ತುತಿ ಇಲ್ಲ ಅಂತ ವಾಯುದೇವರಿಗೆ ಚಾಲೆಂಜ್ ಆಗ್ತಾ ಇರಬೇಕು. ಸೊ ಮಾ ಅವರು ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ದೇಹ ಪತನ ಆಗದಂತೆ, ನಮ್ಮ ದೇಹ ಕೊಳಕಾಗದಂತೆ. ನಮ್ಮ ದೇಹದ ಒಳಗೆ ಕೊಳಕು ಬರೋದಲ್ಲ, ನಾವೇ ಕೊಳಕು. ಅದೇ ಮುಸಲೆ, ಅದೇ ಮೈಲಿಗೆ ಅರಿತು ಬೆಣ್ಣನೆಂದು ಬೇಡವನು ಬುದಲ. ಪರಮ ಮುಖ್ಯ ಪ್ರಾಣ ತೊಡಗಲ ದೇಹವನು ಅರಿತು ಬೆಣ್ಣನೆಂದು ಬೇಡವನು ಬುದಲನ. ಹಾಗಾಗಿ ನಮ್ಮ ನಿಮ್ಮ ದೇಹಕ್ಕೆ ಶುದ್ಧಿಯನ್ನು ಕೊಡೋದೇ ಮುಖ್ಯ ಪ್ರಾಣದೇವರು. ಯಾವುದೇ ಒಬ್ಬ ವ್ಯಕ್ತಿ ಬದುಕಿನ ಒಂದು ನೀರಿನಲ್ಲಿ ಸ್ನಾನ ಮಾಡಿ ಬಂದರೆ ಸರೋವರವೋ ಬಾವಿಯಲ್ಲೋ, ಯಾರು ಅವನು ಸರೋವರ ಶುದ್ಧ ಆಯಿತು ಅನ್ನಲ್ಲ, ಬಾವಿ ಅಶುದ್ಧ ಆಯಿತು ಅನ್ನಲ್ಲ, ಅವನೇ ಸ್ನಾನಕ್ಕೆ ಹೋಗೋ ಕೃಷ್ಣಾರ್ಪಣೆ ಆಗಿಬಿಟ್ರೆ ಇಲ್ಲ ರೀ ಅವನು ಏನು ಆಶಯ ಏನಾಯ್ತು ಅಂದರೆ ಅವನು ಹೋದ ಆದ್ದರಿಂದ ಇನ್ನೇನೋ ಶಾಂತಿ. ಸೊ ಒಳಗೆ ಪಾಪ ಬಾರದಂತೆ, ಕೊಳಕು ಬಾರದಂತೆ, ಅಥವಾ ನಾನೇ ಕೊಳಕಾಗದಂತೆ, ಕಸವಾಗದಂತೆ. ಮತ್ತೆ ಪ್ರಾಣನೂತನುವ ಬಿಟ್ಟೋವಾದ ಎತ್ತಿವನ ಹೊರ ಬೈದು ಹಾಕೆಂಬುವರು ಎತ್ತಿದ ಕಸಕ್ಕಿಂತ ಕಡೆಯಾಯಿತೀ ದೇಹ ಬಿತ್ತ ಬಿಟ್ಟಿದ್ದರು ಫಲವಿಲ್ಲ ಪ್ರಾಣಿ ಆರು ಆರು ಸಂಗಡ ಬಾವೋದಿಲ್ಲ ನಾರಾಯಣ ನಾಮ ನೆನಪಾವುದಲ್ಲದೆ. ಗೀತಾಸ್ಕಂದ ಭಾಗವತದಲ್ಲಿ 24 ಗುರುಗಳು ಅನ್ನಬೇಕಾದ್ರೆ ವಾಯುವಿನಿಂದ ಒಂದು ಪಾಠ ಕಲಿತೆ ಅಂತ ಇದೆ. ವಾಯು ಅದೇನು ಪಾಠ ಹೇಳ್ಕೊಡೋದು? ಅದು ಎಲ್ಲ ಕಡೆ ಬೀಸಿ ಬರುತ್ತೆ. ಹಾಗೆ ಬೀಸಿ ಬರುವ ಸಂದರ್ಭದಲ್ಲಿ ಕೆಲವೊಮ್ಮೆ ದುರ್ವಾಸನೆ ಬರುತ್ತೆ, ಕೆಲವೊಮ್ಮೆ ಸುವಾಸನೆ ಬರುತ್ತೆ. ಕೆಲವು ತೋಟ ಇತ್ತು, ಮಲ್ಲಿಗೆ ಹೂವು ಇತ್ತು, ಅದರ ಮೇಲೆ ಗಾಳಿ ಬಂದು ನಮ್ಮ ಮೂಗಿಗೆ ಬಿಡೋದಪ್ಪ, ಏನು ಮಲ್ಲಿಗೆ ವಾಸನೆ ಇಲ್ಲೆಲ್ಲ ಗಿಡ ಇದೆಯಾ, ಸಂಪಿಗೆ ಇದೋ ಮಲ್ಲಿಗೆ ಇದೋ, ಇಲ್ಲ ಯಾರೋ ಮಾರ್ತಾ ಇದ್ರು ಆ ಗಾಳಿ ಬಂದಿತ್ತು. ತೋಟದ ಮೇಲೆ ಬೀಸಿ ಬಂದ ಗಾಳಿ ಒಳ್ಳೆ ಸುವಾಸನೆಯನ್ನು ಬೀರುತ್ತೆ. ಅದೇ ದುರ್ವಾಸನೆಯ ಚರಂಡಿಯ ಮೇಲೆ ಇನ್ನೊಂದು ಮತ್ತೊಂದು ಅಲ್ಲಿ ಮೈಸೂರು ರೋಡಲ್ಲಿ ಸಿಕ್ಕಿದೆ ಅಂತ ಒಂದು ಹೆಂಗೆ ಅಲ್ಲಿ ಹೋಗ್ಬೇಕಾದ್ರೆ ಸಂಧ್ಯಾವತ್ತೆ ಬಿಟ್ಟರು ರೈತರಿಗೆ ಪ್ರಾಣಾಯಾಮ ಮಾಡಿ ಮಾಡ್ತಾರೆ. ಇನ್ನು ಮತ್ತೊಂದೆ ಸಂಧ್ಯಾವತ್ತೆ ಅಪ್ಪ ಅದು ವಾಸನೆ ಅಂತ. ಹಾಗಾದರೆ ವಾಯು
ಕೆಟ್ಟದ್ದನ್ನು ವಾಹಕ ತೆಗೆದುಕೊಂಡು ಬರುತ್ತೆ, ಒಳ್ಳೆಯದನ್ನು ತೆಗೆದುಕೊಂಡು ಬರುತ್ತೆ. ಆದರೆ ಭಗವಂತ ಹೇಳ್ತು ವಾಯು ತಾನು ಮಾತ್ರ ಶುದ್ಧವಾಗಿಯೇ ಇರುತ್ತೆ, ತಾನು ಅಶುಚಿಯಾಗುವುದಿಲ್ಲ. ಪೋಸ್ಟ್ಮ್ಯಾನ್ ಇದ್ದಾನೆ, ಪೋಸ್ಟ್ಮ್ಯಾನು ಯಾರೋ ಮದುವೆಯನ್ನು ತಂದುಕೊಡ್ತಾನೆ, ಯಾರೋ ಹೋಗಿ ವೈಕುಂಠ ಸಮಾರಾಧನೆ ತಂದುಕೊಡ್ತಾನೆ. ಪಾಪ ವೈಕುಂಠ ಸಮಾರಾಧನೆ ಕೊಟ್ಟ ಹೋಗಿ ಮನೆಯಲ್ಲಿ ಸ್ನಾನ ಮಾಡಬೇಕು ಏನೋ, ಅವರೆಲ್ಲಾದರೂ ಕೊಟ್ಟಾಗೆಲ್ಲ ಸ್ನಾನ ಮಾಡಿದ್ರೆ ಹೋಗಿ ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗತ್ತ. ಅವರ್ಯಾರೋ ಹೋಗಿ ಕೋರ್ಟ್ ತೆಗೆದು ತಂದುಕೊಟ್ಟರೆ ಅವ್ರಿಗೇನು ಸಂಬಂಧ? ತಾನು ಯಾವ ಕೊಳಕನ್ನ ಹಚ್ಚಿಕೊಳ್ಳೋದಿಲ್ಲ. ವಾಯು ಎಲ್ಲೇನು ಶುದ್ಧವಾಗಿರುತ್ತೆ, ಹಾಗೆ ನೀರಿದು ಅಂತ ನಮಗೆ ಹೇಳುತ್ತೆ. ನೀನು ಸಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ನಿನ್ನ ಮನೆಯಲ್ಲಿದೆ ಸಾಮಾನ್ಯವಾಗಿ ಕಳ್ಳ ಬಂದು ಬಿಳ್ಳೆನ ಮಾಡುತ್ತ ನಮಗೆಲ್ಲ ಸಂಧ್ಯಾವನ್ನೆ ಮಾಡೋ ಮಾಡ್ತೇನಲ್ಲ, ಹಾಲಲ್ಲೇ ಮಾಡ್ತೀನಿ, ಹಾಲಲ್ಲಿ ಮಾಡಬೇಡ, ಟಿವಿ ನೋಡ್ತಾ ಕೂತ್ಕೊಳ್ತೀವಿ. ಇಲ್ಲ ನಾವು ಸಂಧ್ಯಾವನ್ನೆ ಮುಗಿಸೋರು ಟಿವಿ ಹಾಕೋದು ಬೇಡ. ಸರಿ ಕೂತ ಸಂಧ್ಯಾವನ್ನೆ ಕೂತು ಸಂಧ್ಯಾವನ್ನೆ ಮಾಡೋ ಅಂತ ಹೇಳ್ದ. ಇವತ್ತು ಟ್ವೆಂಟಿ ಟ್ವೆಂಟಿ ತುಂಬ ಚೆನ್ನಾಗಿದೆ ಮ್ಯಾಚ್, ಬರ್ತಾ ಇರಬೇಕು, ಇನ್ನೇನು ಮುಗಿತಾ ಇರಬೇಕು ಅಂತ. ಅದು ಯಾರೋ ಹಾಕಬೇಕು ನೋಡ್ತಾ ಅಂದ್ರೆ ಸಂಧ್ಯಾವನ್ನೆ ಯಾಕೆ ಬರೋಣ? ನಾವು ಹೇಳಿದ್ರಿನ ಟಿವಿ ಹಾಕಬೇಡಿ ಅಂತ, ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದೆ ಸಂಧ್ಯಾವನ್ನೆಲ್ಲ ಇದೆಯಾ ಅದೇನಾದ್ರು ಅದನ್ನ ಯಾಕೆ ಹೇಳ್ಬೇಕು? ಸರಿ ಅಂತೂ ಅವನೇನು ಸಂಧ್ಯಾವನ್ನೆ ಮಾಡೋದನ್ನ ಬಿಟ್ಟು ಅವನನ್ನು ನೀವು ಕೇಳಿದ್ರೆ ಯಾಕೆ ಸಂಧ್ಯಾವನ್ನೆ ನಾವೇನು ಮಾಡಲಿ? ಆ ಸ್ವಲ್ಪ ಟಿವಿ ಹಾಕ್ತಾ ಅದಕ್ಕೆ ನೋಡು, ನಿನ್ನ ಆತ್ಮೋದ್ಧಾರ ಅಥವಾ ಆತ್ಮದ ಅವನತೆ ಈಗ ತುಂಬ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಸರಿ ಜಸ್ಟಿಫೈ ಮಾಡ್ಕೋಬೇಕಾಗಿರೋದು ಧರ್ಮದ ವಿಚಾರದಲ್ಲಿ ನಾವು ಮಾಡುವ ಆಚರಣೆ ಏನು ಇದನ್ನು ಯಾರಿಗೂ ಕನ್ವಿನ್ಸ್ ಮಾಡಿಸೋಬೇಕಾಗಿಲ್ಲ. ನಾನು ಸಂಧ್ಯಾವತನೆಯನ್ನು ದೇವರ ಪೂಜೆಯನ್ನು ವದನೆಯನ್ನು ನಾನು ಮಾಡಿದ್ದು ಯಾರಿಗಾಗಿ? ನೋಡಿದವರು ನನ್ನನ್ನು ಯೋಗ್ಯ ಅಂತ ಹೇಳಿ ದಕ್ಷಿಣೆ ಕೊಡಬಹುದು ಸರಿ, ಅಷ್ಟು ಬಿಟ್ಟರೆ ಇನ್ನೇನು ಅವರಿಗೆ ಲಾಸ್ ಇಲ್ಲ. ನಾನು ನನಗಾಗಿ ಮಾಡಿಕೊಳ್ಳೋದು ನನ್ನ ಆತ್ಮೋದ್ಧಾರಕ್ಕಾಗಿ. ಯಾವ ಸಬೂ ಹೇಳಿ ನೀವ್ಯಾಕೆ ಸರಿ ಇಲ್ಲ ನಾವು ಏನು ಮಾಡೋದ್ರಿ? ಅದೇ ಅವ್ರು ಟಿವಿ ಹಾಕ್ಬಿಟ್ಟು ಅದಕ್ಕೆ ನೀನು ಟಿವಿ ಹಾಕಿ ನಮ್ಮ ದೇವ್ರ ಮನೇಲಿ ಕೂತ್ಕೋಬಾರ್ದು. ಅದು ಹಾಕೊಳ್ಳಿ ದೇವ್ರ ಮನೇಲಿ ಕೂತಾಗ ಸಂಧ್ಯಾವನ್ನೇ ತೋಚೋದೇ ಇಲ್ಲ, ಸಂಧ್ಯಾವನ್ನೆ ಟಿವಿ ನೋಡ್ತಾನೇ ತೋಚೋದು. ನಿನ್ನ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿ ನೀನು ಸಬೂಬನ್ನು ಹೇಳಿದ್ರೆ ಅದು ಯಾರಿಗೂ ಲಾಸ್ ಅಲ್ಲ, ನಿನಗೇ ಲಾಸ್. ಅಲ್ಲಿ ಹೇಳ್ತಾ ಏಕಾದಶಿಯ ಭಾಗವತ ಹೇಳ್ತು ವಾಯು ಇದೆಯಲ್ಲ ಅದು ಎಲ್ಲೇ ಇದ್ದರು ಬೀಸುವ ವಾಯು ಹಾಗೆ ಅದರಂತೆ ನಮ್ಮ ಮುಖ್ಯ ಪ್ರಾಣದೇವರು ಹಾಗೆ ಯಾವುದರ ಲೇಪವೂ ಮುಖ್ಯ ಪ್ರಾಣದೇವರಿಗಿಲ್ಲ. ಮುಖ್ಯ ಪ್ರಾಣದೇವರು ರಾಘವೇಂದ್ರ ಸ್ವಾಮಿಗಳು ಅಂತ ನಮ್ಮ ಪ್ರಾಣಸಂಕಲ್ಪದಲ್ಲಿ ಪಾಪಾವಿದ್ಧ ದೈತ್ಯ ಭೋಗಾವಿದ್ಧ ಪಾಪಾವಿದ್ಧನು ಒಂದು ಪಾಪದಿಂದ ನೀವು ಅವಿದ್ಧರು, ವಿದ್ಧ ಅಂದರೆ ಕೂಡಿದ್ದು ಅಂತ. ಮುಖ್ಯ ಪ್ರಾಣದೇವರು ಪಾಪದಿಂದ ಕೂಡಿಲ್ಲ ಅಂತ, ಯಾವ ಪಾಪವೂ ಅವರಿಗೆ ಲೇಪ ಇಲ್ಲ. ಯಾಕೆ ಲೇಪ ಇಲ್ಲ ಅಂತಂದ್ರೆ ಪಾಪ ಉಂಟಾಗುವುದೇ ತತ್ವಾಭಿಮಾನಿ ಅಸುರರಿಂದ. ನಮ್ಮ ನಮ್ಮ ಕಣ್ಣು ಹೋಗು ಬಾಯಿ ಇದೆಲ್ಲ ಮಾಡಬಾರದು ಮಾಡುತ್ತೆ, ಆ ಮಗು ಗೊತ್ತು. ಪುಣ್ಯಕ್ಕೇನು ಅಂದ್ರೆ ನಮ್ಮ ಮನಸ್ಸು ಕೆಟ್ಟ ಕೆಟ್ಟ ಆಲೋಚನೆ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ, ಅದು ವಾಸಿ ಯಾರು ಗೊತ್ತಾಗಿದ್ರೆ ಹೂವಿಂದ ಯಾರಿಗೂ ಗೊತ್ತಾಗಲ್ಲ ಸಣ್ಣಗಿದ್ದೀವಿ. ಹೊರಗಿಂದ ನೋಡ್ತೀವಿ ಅವ್ರು ನೋಡಿ ಕೈ ಮುಗಿತೀವಿ ಅನ್ಕೋತೀವಿ ಏನು ವೈರಾಗ್ಯ ಇವ್ರಿಗೆ ಪುಣ್ಯಾತ್ಮರಿಗೆ, ಮೂರು ದಿವಸ ಆಯ್ತು ಹಡಪಂಚರೇ ಇದ್ದಾರೆ ಅವರು ನಿಜವಾಗ್ಲೂ ವೈರಾಗ್ಯ. ಆಮೇಲೆ ಯಾರೋ ಒಂದು ಅವ್ರು ತನ್ನ ಸೂರ್ಗೆ ಸ್ಥಳವಾಗಿದೆ ಅನಿವಾರ್ಯವಾಗಿ ಅವ್ರು ಹಡಪಂಚನಲ್ಲಿರೋರು. ಹಾಗಾಗಿ ಪ್ರದಕ್ಷಿಣೆಗೆ ಬಾಕ್ಯ ಅವರ ವೇಷಭೂಷಣಗಳನ್ನು ನೋಡಿ ನಾವು ಜಡ್ಜ್ ಮಾಡ್ತೀವಿ, ಗೊತ್ತಾಗೋದಿಲ್ಲ. ಅಂದ್ರೆ ಮುಖ್ಯ ಪ್ರಾಣದೇವರಿದ್ದಾರಲ್ಲ ಅವರಿಗೆ ಎಂದೂ 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 ಪಾಪದ ಲೇಪವೇ ಇಲ್ಲ. ಯಾಕೆಂದ್ರೆ ದೈತ್ಯರೆಲ್ಲರೂ ಇವರ ದಾಸಾನುದಾಸ. ನಮ್ಮ ಜಗನ್ನಾಥದಾಸ ಅಂತ ಸ್ವಾಮಿ ನಿಮ್ಮ ಯೋಗ್ಯತೆ ಎಷ್ಟು ದೊಡ್ಡದು? ಯಾಕೆ ಅಂತ ಕರ್ಣ ಭೀಮಾನಿಗಳು ಕಿಂಕರನು ಮೂರ್ಲೋಕ ದೊರೆಯು ನಿನ್ನೊಡಗಿಪ್ಪ ಸರ್ವಕಾಲ ಪರಿಸರ ಭಾಗ್ಯ ದೊರೆತನಗೆ ಮಿಗಿಮಾಡ ಕೃಪಣ ವತ್ಸಲನೇ ದಯಾಕರನೆಂದು ಪ್ರಾರ್ಥಿಸುವೆ. ಅವಮೃತ್ಯು ಪರಿಹರಿಸೋ ಅನಿಲ ದೇವ
ದೇವ. ಹೇ ಅನಿಲ ದೇವ, ಕರ್ಣಾಭಿಮಾನಿಗಳು ಕಿಂಕರ, ಕರ್ಣ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ನಿನ್ನ ದಾಸಾನು ದಾಸರು. ವಿಶ್ವಪ್ಪೇ ಅವತಾರೇ ಕಳಬಿರ್ ಅವಗಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ್ರವೃತ್ಯು ಸುಖೇ ಸಿಗುತ್ತೆ ನಮ್ಮ ದೇವ. ವಿಚಿತ್ರ ಮಂತ್ರ ಇದೇನು ದೊಡ್ಡದು ನಿನ್ನ ಜೀವನದಲ್ಲಿ, ಯಾಕೆ ಅಂದ್ರೆ ರಾತ ಎಸ್ ತ್ರಿಧಾಮ ಜಗದ ವಶಗು ಕಿಂಕರ ಶಂಕರಾಭ್ಯ ರುದ್ರಾದಿ ದೇವತೆಗಳು ನಿನ್ನ ದಾಸಾನು ದಾಸರು. ಹಾಗಾಗಿ ಮುಖ್ಯ ಪ್ರಾಣ ದೇವರಿಗೆ ವಾಯುದೇವರಿಗೆ ಪಾಪದ ಲೇಪವೇ ಇಲ್ಲ ಅನ್ನೋದಕ್ಕೆ ಅವರು ಶುಚಿ. ಮನಸ್ಸಿನಲ್ಲೂ ಎಂದೂ ಎಂದೂ ದೇವರ ವಿರುದ್ಧವಾದ ಚಿಂತನೆ ಬರೋದೇ ಇಲ್ಲ. ಅಯ್ಯಾ ಸುಖವಾಗಿದ್ದಾಗ ಯಾಕೆ ಬರತ್ರಿ, ನಾವೆಲ್ಲ ಅಂತೀವಲ್ಲ ನೋಡ್ರಿ ಎಷ್ಟು ಒಳ್ಳೆಯವರು ದಿನ ದೇವ್ರ ಪೂಜೆ ಮಾಡ್ತಾ ಅವ್ರಿಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಗುಡ್ಡ ಅವ್ರ ಅಪ್ಪ ಮಾಡಿದ್ದೇನೆ ಮಾಡ್ತಾ ನಮ್ಮ ಥರ ಇದ್ರೆ ಗೊತ್ತಾಗಿರೋದು ನಾವು ಏನು ಹೇಳಿದ್ರು ಒಳ್ಳೆ ಒಪ್ಪೋದೇ ಇಲ್ಲ. ನಾವು ಯಾವ್ದು ಮಾಡಲ್ಲ, ಅವ್ರು ಮಾಡಿದವರನ್ನು ನೋಡಿದ್ಕೊಂಡೇ ಇಂಥ ಅವಸರವೇ ಹೇಳೋದು. ಮುಖ್ಯಪ್ರಾಣ ದೇವರ ಬಗ್ಗೆ ಹೇಳ್ತಾ ಮುಖ್ಯಪ್ರಾಣ ದೇವರಿಗೆ ಪಾಪದ ಲೇಪ ಇಲ್ಲ, ಪಾಪಾವಿದ್ದ ದೈತ್ಯ ಪೂಗಾವಿದ್ದ ಅಂತ ರಾಘವೇಂದ್ರ ಸ್ವಾಮಿಗಳಂದರು. ದೈತ್ಯರ ಉಪದ್ರವ ಇಲ್ಲ ಯಾಕೆ ಅಂತಂದಾಗ ಮುಖ್ಯಪ್ರಾಣ ದೇವರನ್ನು ಟೆಸ್ಟ್ ಮಾಡಬೇಕು ನಮ್ಮನ್ನೇ ಮಾಡಿ ಅಂತ ಪ್ರಾಮಾಣಿಕವಾಗಿ ನಮ್ಮನ್ನೇ ನಾವು ಟೆಸ್ಟ್ ಮಾಡಿಕೊಂಡ್ರೆ ನಮ್ಮ ಪೇಷನ್ಸಿಗೆ ಲಿಮಿಟ್ ಇರುತ್ತೆ, ಸಹನೆಗೆ ಒಂದು ಲಿಮಿಟ್ ಇರುತ್ತೆ. ಯಾರೋ ಬಂದು ನಮ್ಮ ಜನರಿಗೆ ನಮ್ಮ ಅಜ್ಜಿ ತಾತನ ಬೈತಾರ, ಏನ್ರಿ ನಿಮ್ಮ ಅಜ್ಜಿ ತಾತನ ಬಗ್ಗೆ ಯಾರು ಹೇಳಿದ್ರು ಅವ್ರೇನು ಅಷ್ಟು ಕೆಟ್ಟವರ. ನಾವು ಇವಾಗ ಹೋಗಲಿ ಬಿಡ್ರಿ, ಯಾವತ್ತೋ ಹೋದವ್ರ ಬಗ್ಗೆ ಇವತ್ತು ಯಾಕೆ ಮಾತಾಡ್ತೀರಿ ಅಂತೀವಿ. ಅವನೇನು ಮಾಡ್ದ ನೆಕ್ಸ್ಟ್ ಸ್ಟೆಪ್ ಅಂತ, ನಿಮ್ಮ ಅಪ್ಪ ಅಮ್ಮನು ಹಾಗೆ ಅಂತೆ ಇವಾಗ ಹೋಗಲಿ ಬಿಡ್ರಿ, ಇದ್ದವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತೀವಿ ನಾವು ಸ್ವಲ್ಪ ಹೌದಾರಿ. ಆಮೇಲೆ ಅವ್ರು ಇನ್ನೊಂದು ಸ್ಟೆಪ್ ಮುಂದೆ ಬಂದ, ನಿಮ್ಮ ಮನೆಯವರು ಸರಿ ಇಲ್ಲಂತೆ. ಅವಾಗ ಮುಂಚೆ ಯಾರ ಮನೆಯವ್ರು ಸರಿ ಇರ್ತಾರೆ, ಏನು ನಿಮ್ಮ ಮನೆಯವ್ರು ಸರಿ ಇದ್ದಾರ ಅಂದರೆ ಮನುಷ್ಯನ ಸಹನೆಯ ಕಟ್ಟೆ ಒಳಗೆ ಹೋಗೋದು ಅವನ ಹೆಂಡತಿಯ ಮಕ್ಕಳ ಬಗ್ಗೆ ಆಡಿದಾಗ. ಸಣ್ಣ ಪುಟ್ಟ ಯಾವುದನ್ನ ಒಂದು ಎರಡು ಮಾತನ್ನ ಆಡಿದರೂ ಅವನು ಸಹಿಸ್ಕೊಳ್ಳೋದಿಲ್ಲ. ಬರೀ ಗಂಡಸರಲ್ಲ ಹೆಣ್ಮಕ್ಳು ಅಷ್ಟೇ, ಅವ್ರ ಗಂಡನ ಯಾರು ಅನ್ಬಾರ್ದು. ಅವ್ರ ಅಮ್ಮಗೆ ಹೇಳ್ಬೇಕಂತ, ಅಮ್ಮ ನೀವು ನಿಮ್ಮ ಮಗನ ಏನು ಅನ್ಬಾರ್ದು, ಏಯ್ ನಿನ್ನ ಮಗ ಮದುವೆ ಆಗೋ ಮುಂಚೆ ಅವ್ನು ನನ್ನ ಮಗ, ಅದೇ ಅಮ್ಮ ನಾನು ಹೇಳಿದ್ದು ಮುಂಚೆ ನಿಮ್ಮ ಮಗ ಈ ನನ್ನ ಗಂಡ ಏನು ಅನ್ಬೇಡ್ರಿ. ಅಲ್ಲೇ ಅವ್ನು ಅಂದೇ ಇದ್ರೆ ಹಣ ಬಿಡ್ತಾನೆ, ನೀವು ಅಂದೇ ಬೇಡ್ರಿ ಅಂತಲ್ಲ. ಏನೇ ಅನ್ನೋದಾದ್ರೂ ನನ್ನ ಮುಂದಲ್ಲದೆ ನಾನೇ ಬೈತೀನಿ, ಬಯೋ ರೈಟ್ಸು ನಂದೇ ದೀಕ್ಷೆ ಇದೆ. ಆದರೆ ಪ್ರಾಣದೇವರಿಗೆ ದೇವರು ಮಾಡಿದ ಟೆಸ್ಟ್ ಒಂದು ಏನಲ್ಲ, ದ್ರೌಪದಿಯ ಕೇಶಪಾಶಕ್ಕೆ ದುಶಾಸನ ಕೈ ಹಚ್ಚಿ ಎಡದು ತಂದು ಸಣ್ಣ ಮುಟ್ಟ ಮರ್ಯಾದೆಯಲ್ಲ ವಸ್ತ್ರಾಪಹರಣವನ್ನು ಮಾಡ್ತೇನೆ ಅಂತ ಹೊರಟಾಗೂ ದೀಕ್ಷೆ ದೇವರು ಸುಮ್ಮನೆ ದುರ್ಗ ಆಶ್ಚರ್ಯ ಅಂತ ಕುಡಿಬೇಡಿದಳೆ ತಂದು ನಡುಸ ಬೇಡಿ ಉಟ್ಟ ಉಡಿಗೆ ಉಟ್ಟ ಉಡಿಗೆ ಸಳೆ ಬಾಲೆಯು ನಡುಗೆ ಒಡೆಯ ದೈವ ನಡತಿಳಿದು ನಿನ್ನಡಿಗಳಿಗೆ ಮೊರೆಯಿಡಲು ಮರ್ತನ ಮಡದಿಗಚ್ಚಯ ಉಡಿಗೆ ಉಡಿದಿದೆ ಮಡನ ಬಂದಿದ ಒಡೆಯ ಮಾಡದ ವರದ ಕಂಜೀವನದ ವರದ ನೀ ಮೊರೆ ಎಂದು ಮೊರೆಯಿಡಲಾಚನ ಬಂದು ನೆರವಿ ಬಂದು ನೆರವಿ ಅವೇತ್ರ ನಿರುತ ನಿನ್ಮಯ ಚರಣ ಚರಣರ ಪೊರೆವ ಕಾರ್ಯ ದೂರಂದರ ಪರ. ಇದಂತು ಮಹದಾಶ್ಚರ್ಯಂ ಸದಾನಂದೇ ವೃಗೋದರ ಸ್ವಭಾರ್ಯಾಯಿ ದೃಶ್ಯತೋಪಿ ಸೇಹೆ ಸ್ನೇಹೇನ ಕೇಶವೇ ಅಂತ ದೇವರಲ್ಲಿ ಭಕ್ತಿ ಇದ್ದದರಿಂದ ತರು. ಆದ್ದರಿಂದ ಮುಖ್ಯಪ್ರಾಣ ದೇವರಿಗೆ ಪಾಪದ ಲೇಪವೇ ಇಲ್ಲ, ಅಪಾವಿದ್ದರು. ಅವರನ್ನ ನಾವು ಚಿಂತನೆ ಮಾಡಿದ್ರೆ ನಮ್ಮ ದೇಹದೊಳಗೆ ಬಂದು ಬರುವ ಪಾಪಗಳನ್ನು ತಡೀತಾರೆ ಮುಖ್ಯಪ್ರಾಣ ದೇವರು, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಪಾಪಗಳಾಗುತ್ತೆ. ಆದ್ದರಿಂದ ಹಾ ಅಂದ್ರೆ ಇದಾದ ಮೇಲೆ ಕಡೆಯೇ ನುಡಿಯಲ್ಲೇ ಅಂತ
ಧರೆಯೊಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿಯವು. ಸಿರಿಯ ರಸ ಪುರಂದರ ವಿಠಲನ ನಾಮವನು ಸಿರಿ ಕಾಶಿಯೊಳಗಿಪ್ಪ ಶಿವನು ಕಾಬಲ್ಲ ರಾಮ ಎಂಬುವಯರನು ಅಕ್ಷರದ ಮಹಿಮೆಯನು ಪಾಮರನು ತಾವೇನು ಬಲ್ಲರಯ್ಯ. ಧರೆಯೊಳಿ ನಾಮಕ್ಕೆ ಸರಿಯಾದಂತೂ ಇಲ್ಲ, ಮಿಗಿಲಂತೂ ಇಲ್ಲೇ ಇಲ್ಲ. ಭಗವಂತನ ನಾಮೋಚ್ಚಾರಣೆ ಮಾಡಿದಾಗ ಎಷ್ಟು ಪಾಪವನ್ನು ಕಳ್ಕೊಬೋದು ಅಷ್ಟು ಪಾಪವೇ ಮಾಡಲಿಕ್ಕಾಗಲ್ಲ. ಆಚಾರ್ಯರಂಗ ಕೃಷ್ಣಾಮೃತ ಮಹಾರಾಣದಲ್ಲಿ ನಾಮನೋಸ್ತಿ ಯಾವತಿ ಶಕ್ತಿ ಪಾಪನಿನ ಹರಣೇ ಹರೋ ಯಾವತ್ ಕರ್ತು ನ ಶಕ್ತೋಗಿ ಪಾತಕಂ ಪಾತಕೀ ಜನ. ಭಕ್ತಿಯಿಂದ ಅನುಸ್ಮರಣೆಯನ್ನು ಮಾಡಿದರೆ ಪಾಪ ಪೂರ್ಣ ಸಂಪೂರ್ಣ ನಶಿಸಿ ಹೋಗುತ್ತದೆ. ಸರ್ವ ಪಾಪಾನಿ ಯತ್ಸಂಶಯೇ ಸಂಶಯಂ ಸರ್ವದಾಯಾಂಶಿ ಭಕ್ತ್ಯಾಭಿಷತ್ ಧರ್ಮಣಂ ಶರಣಗುರುವಾದಿ ಕೀರ್ವಾದ ಸಂಸ್ಥಾನದ ಕುರುವದೇ ಕರ್ಮಾಯ ಪ್ರೀತಯೇ ಸಜ್ಜನ ವಿನಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ವಿನಯಾಮೋ ವಾಸುದೇವಂ. ಇದನ್ನ ಚೆನ್ನಾಗಿ ಅರಿವು ಕೊಡುವವರಂದ್ರೆ ಬುದ್ಧದೇವನು. ಬುದ್ಧದೇವರು ತುಂಬಾ ಪುಣ್ಯವಂತ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಅವರ ಕಿವಿಯಲ್ಲಿ ಒಂದು ರಾಮನಾಮದ ಉಚ್ಚಾರಣೆಯನ್ನು ಮಾಡ್ತಾರೆ ಪ್ರೇಮ ಬುದ್ಧದೇವರು. ಯಾಕಂದ್ರೆ ಆ ಔಷಧಿಯ ದೋಸೆ ಇದ್ದು ಔಷಧಿಯಿಂದ ಆ ಲಾಭ ಬುದ್ಧದೇವರಿಗೆ ಬಂತು. ಆದ್ದರಿಂದ ರಾಮ 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 ಅಂತ ಹೇಳಿ ದಾಸರು ತುಂಬ ಸುಂದರ ರಾಮನಾಮ ಬಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ನಾನು ಹೇಳಿ ವಿಠಲನ ನಾಮ ತುಪ್ಪ ಅಂತ ಜಲಸ್ಯವನ್ನು ದಾನ ಮಾಡಿದ್ರಿ ಅಂತ ತುಂಬ ಸುಂದರವಾಗಿ ರಾಮನಾಮಾದಿಗಳ ಬಗ್ಗೆ ವಿವರಣೆಯನ್ನು ದಾಸರು ಕೊಟ್ಟಾರೆ. ಹಾಗಾಗಿ ಆ ರಾಮನಾಮವನ್ನು ರಾಮದ ನಾಮೋಚ್ಚಾರಣೆಯನ್ನು ಅನಂತ ಜನ್ಮದ ಮುಂದೆ ಇದ್ದರೆ ಆ ರಾಮನಾಮ ಸ್ಮರಣೆಯನ್ನು ಮಾಡಿದೆ. ರಾಮದ ರಾಮನಾಮ ಪಾಯಸಕ್ಕೆ ರಾಮನಾಮೇ ಪಾಯಸ. ರಾಮನಾಮ ರಾಮ ಇದೆಯೋ ಹರಜನ್ಮ ಸಿರವೆಲ್ಲ ರಾಮ ಅಂತ ಇಷ್ಟಂದ್ರೆ ನಮ್ಮೆಲ್ಲ ಪಾಪಗಳನ್ನ ಅವನು ದೂರ ಮಾಡ್ತಾನೆ. ಅನೇಕ ಮಾತುಗಳಿದೆ. ಕೃಷ್ಣನಾಮದು ಬೊಮ್ಮನಾಡಿ ರಾಮನಾಮ ಪಾಯಸಕ್ಕೆ ಅದು ರಾಮನಾಮ ಅಂದ್ರಿ ಒಂದೇ ಮನದಲ್ಲಿ ಅಂತ ಅಷ್ಟು ಸುಂದರವಾಗಿ ನಮ್ಮ ಪಾಯಸ ಅಂತಾರೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಒಂದು ನಿಮಿಷ ಹೇಳಿ ತೋರಿಸ್ಕೊಡ್ತೇನೆ. ವಿಠಲನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿಸಿದರು. ಈಗ ಬಾಯಿಗೆ ಏನೇನೋ ಆಡೋ ಸ್ವಭಾವ ನಮ್ಗೆ ಏನೋ ನಿಮ್ಗೆ ಬಾಯಿ ಸುಂದಿರೋದೇ ಇಲ್ಲ, ಒಂದು ಅರ್ಥ ಇಲ್ಲ ತಿನ್ನು ಏನೋ ಒಂದು ಹೊಡ್ಕೊಂಡಲೇ ಇರಬೇಕಲ್ಲ. ರಾಮ 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 ಅಂದ್ರೆ ಅದು ಯಾಕೆ ಮೊಮ್ಮನ ಗೋಧಿಯ ತಂದು ಮೊಮ್ಮನ ಮನಸ್ಸು ಅದು ಒಂದೇ ಇರಬೇಕು. ಒಂದೇ ಮನಸ್ಸು ಒಂದೇ ಗುರಿ ಇರಬೇಕು ಅಂತ ಅರ್ಥ ಯಾಕೆ ಮನಸ್ಸಿಗೆ ವಿಕಲ್ಪಗಳು ಜಾಸ್ತಿ ಸಂಕಲ್ಪ ಇಲ್ಲ. ಇದು ಮಾಡೋದು ಕಾಣ್ಕೋಬೋದು ಅಥವಾ ಹೋಗೋದು ಮಾಡ್ಕೋಬೋದು ಅವರು ಸಿಗ್ತಾರೆ ಇದು ಮಾಡೋದಲ್ಲಾದ್ರೆ ಆಲೋಚನೆ ಹೇಳ್ತಾ ಇರ್ತಾರೆ ಅಲ್ಲಾದ್ರೆ ಹೊಸ ಮನೆ ಕಥೆ ಇರುತ್ತೆ ಅಲ್ಲಿ ಹೋಗೋದು ಬರೋದು ಹೀಗೆ ವಿಕಲ್ಪಗಳು ತುಂಬ ಜಾಸ್ತಿ. ಸಂಕಲ್ಪ ವಿಕಲ್ಪದ್ದು ಮನಸ್ಸು ಇಲ್ಲ, ಒಂದೇ ಮನಸ್ಸನ್ನು ಮಾಡಿ ಒಂದೇ ಮನಸ್ಸನ್ನು ಸರಿ ಒಂದು ಮನಸ್ಸು ಅದರಿಂದೇ ಮಾಡಬೇಕು. ಅದಕ್ಕಂದ್ರೆ ರಾಮನಾಮ ಒಮ್ಮನ ಗೋಧಿಗೆ ತಂದು ಅದನ್ನು ವೈರಾಗ್ಯವೆಂಬ ಕಲ್ಲಲ್ಲಿ ಬೀಸಿ ಅಂತ ಗೋಧಿಯನ್ನು ಬೀಸಿ ಅಂದರೆ ಯಾವುದೇ ಪಾಯಸ ಮಾಡಬೇಕು. ಯಾವುದೇ ಪಾಯಸ ಮಾಡಬೇಕು ಅಂದರೆ ರವೆ ಎಲ್ಲ ರವೆ ಬರೋ ಚಿರೋಟಿ ರವೆ ಇದೆಲ್ಲ ಚಿರೋಟಿ ರವೆ ಏನು ಪಾಯಸವೇ ಬಂದ್ಬಿಡುತ್ತೆ ಈಗ ರೆಡಿಮೇಡ್. ಹಾಗೆಲ್ಲ ಸಾಯಿತ ಸತ್ತು ಸುಂದರವಾಗಿ ಕುಟ್ಟಿ ನಮ್ಮ ಅಜ್ಜಿ ಅದನ್ನು ಮಾಡೋ ಅದನ್ನು ಹೊಸ ರೂಪ ಒಣಗಾಕಿ ಅಲ್ಲೆಲ್ಲ ಹೋಗ್ಬೇಡ್ರಿ ಯಾವೊಂದು ಈಗೆಲ್ಲ ವರ್ಣಿಸಿದಲ್ಲಿ ಯಾರೆಲ್ಲ ಬರುತ್ತೆ ಈಗ ಮಡಿ ಅಂತ ಯಾವಾಗ ಮಾಡ್ತಾರೆ ಅಂತ ಹೇಳ್ತಾರೆ ಮಡಿಯಲ್ಲಿ ಮಾಡ್ತಾರೆ ಅಂತ
ಜೀವನದಲ್ಲಿ ಏರುಪೇರುಗಳು ಬಂದಾಗ ಕಣ್ಣಾಗಿ ಇರಬೇಕು ಅಂತ ವೈರಾಗ್ಯ ವೈರಾಗ್ಯ ಇಲ್ಲ ಅಂದರೆ ಸಣ್ಣ ಪುಟ್ಟದಕ್ಕೆಲ್ಲ ಕರ್ಕೋಗ್ತೀವಿ. ಸೊ ವೈರಾಗ್ಯ ಎಂಬ ಕಣ್ಣಲ್ಲಿ ಮನಸ್ಸನ್ನ ಗಟ್ಟಿಯಾಗಿ ಕಟ್ಟು, ಮನಸ್ಸಿಗೆ ವೈರಾಗ್ಯವನ್ನ ಕ್ರಿಯೆ ಮಾಡು, ಬೆಳೆಸಿಕೊಳ್ಳುವಂತೆ ಮಾಡು. ಆಮೇಲೆ ಮುಂದೇನು ಮಾಡಬೇಕು, ಸುಮಾರು ಸಜ್ಜಿಗೆ ತಂದು ಸಣ್ಣ ಶಾಲೆಗೆ ಆಮೇಲೆ ಸಣ್ಣ ಸಜ್ಜಿಗೆ ತಂದು ನಾವೆ ಅದನ್ನ ತಂದು ಹಸಿ ಹೃದಯ ಅದನ್ನು ಎಲ್ಲಿಡೋದು? ಹೃದಯ ಅನ್ನೋ ಮಡಿಕೆಯಲ್ಲಿ ಭಕ್ತಿ ಅನ್ನುವಂತಹ ಹೆಸರು ಅದನ್ನು ಬುದ್ಧಿಯಿಂದ ಪಾಕ ಮಾಡಿ ಅಭಿಮಾನಕ್ಕೆ ಬಡಿಸಿಕೊಂಡು ಆಮೇಲೆ ಹರಿಮಾನ ತಲೆಯಲ್ಲಿ ಬಡಿಸಿ ಆನಂದ ಆನಂದ ಮತ್ತೆ ಪರಮಾನಂದ ಆನಂದ ಅಂದರೆ ನಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆಗೆ ಅಂತ ಸುಂದರವಾದ ಚಿಂತನೆಯನ್ನು ದಾಸರು ಕೊಟ್ಟಿಯ ಅಂತಹ ಶ್ರೀರಾಮಚಂದ್ರನ 112 ವರ್ಷ ಬಿಡದೆ 112 ಅಲ್ಲ ಈ ವರ್ಷ ಉಪಲಬ್ಧ 112 ವರ್ಷ ಬಿಡದೆಯೇ ರಾಮನ ಉತ್ಸವವನ್ನು ನಡೆಸಿಕೊಂಡು ಬಂದಿರೋದು ತುಂಬ ಕಠಿಣವೇ ಇತ್ತು. ರಾಮನಿಗರ ಮನಸ್ಸಿಗೆ ಬಂದಿದ್ದರೆ ಮಾತ್ರ ನಡೆಸೋ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾರೆ, ಬಿಡೋ ತುಂಬ ಸುಲಭ ಮಾಡೋದಾಗುತ್ತೆ. ದೇವ್ರ ಪೂಜೆ ಮಾಡೋದಾದ್ರೆ ಸಾಮಾನ್ಯವನ್ನು ಮತ್ತೊಂದು ಮಾಡಬೇಕು, ಇಲ್ಲ ಇವಾಗ ಶುರುವಾಗಿದೆ. ಯಾಕೆ ದೇವ್ ಪೂಜೆ ಬಿಟ್ಬಿಟ್ಟೆ, ಯಾಕೆ ದೇವ್ರ ತೊಂದರೆ ಪೂಜೆ ಬಿಡೋದಲ್ಲೋ ಮಾಡೋದು ಕಷ್ಟ ಕಡ್ಡಾಯ ಕಡ್ಡಾಯ ಕಷ್ಟನೇ. ಹತ್ತಾರು ಜನ ಸೇರಿಸಿ ಮಾಡಿಸಿ ಎರಡು ಬೇಕು, ಒಂದು ಹಣದ್ದು ಬೇಕು, ಇನ್ನೊಂದು ಮ್ಯಾಪ್ ಬೇಕು. ಹಣವನ್ನು ಹಂಚೋದು ಕಷ್ಟ ಬೇಡ, ನನಗೇನು ಕೋಟ್ಯಾಧಿಪತಿ ಹಣ ಕೊಟ್ಟಿಯಾಗ ಸರಿ ಕೋಟ್ಯಾಧಿಪತಿ ನಾನು ಅಂತ ಹೇಳಿ ತಿರುಪಾ ಉಡುಪಿಯಲ್ಲೇ ಎಲ್ಲರೂ ಸಮಸ್ಯೆ ಬರುತ್ತೆ. 10,000 ರೂಪಾಯಿ ಯಾರು ಹಕ್ಕ ಬರ್ತಾರೆ, ನಾನು ಅಂತ ಹೇಳಿದ್ರೆಲ್ಲ ಹಕ್ಕ ಇರ್ತಕ್ಕಾಗಲ್ಲ, ಮನೆ ನಿದ್ದೆ ಹೋಗ್ತೀವಿ. ಎಲ್ಲರೂ ಬೇಕು, ಮ್ಯಾಪ್ ಅವರು ಬೇಕು, ಜೊತೆಯಲ್ಲಿ ಮನಿ ಪವರು ಬೇಕು, ಎರಡೂ ಇದ್ರೆ ಸಾಧ್ಯ. ಎರಡೂ ಕೂಡಿದಾಗ ಮತ್ತೆ ಮುಂದಿನ ಕಾರ್ಯಕ್ರಮ 10 ದಿವಸ ನಿರಂತರ ಮಾಡ್ಕೊಂಡು ಬರಬೇಕು. ಸಾಮಾನ್ಯವಾಗಿ ಕಾರ್ಯಕ್ರಮಗಳು 1 ದಿವಸ ಮನೆಯಲ್ಲಿ ಮಾಡಿದ್ರೆ 1 ಲಕ್ಷ ನೆನೆಸ್ಕೊಳ್ತಾ ಇರ್ತೀವಿ. ಮನೆಯಲ್ಲೇ ಒಂದು 3 ದಿನ ಊಟ ತಿಂಡಿ ಎಲ್ಲ ಮಾಡಿ ಅದರಲ್ಲೂ ಮಳಿಗೆ ಕಟ್ಟಿಬಿಟ್ರೆ ಅಂತಕ್ಕಾಗ ಇರ್ತೀರಪ್ಪ. ಮನೆಯಲ್ಲಿ ಏನು ಮಾತಾಡೋದಪ್ಪ, ಈ ಆಚಾರಗಳನ್ನು ಮಾತ್ರ ಮೊದಲು ಕರಿಬಾರ್ದು. ಅಂದ್ರೆ ನಮ್ಮನೆಯಲ್ಲೇ ಅನುಗುಣ ಬೇಕು, ಇದು ಮಾಡಿ ಅಮ್ಮನೆ ಇವರೇನು ಮಹಾಮಣಿ ನಮ್ಮ ಬಂದು ಈ ಶುರು ಮಾಡಿಬಿಡ್ತೇವೆ ಅಂತದ್ದು. 112 ವರ್ಷ ರಾಮನ ಸೇವೆ ಮಾಡಿದೆ ಅಂದರೆ ವಿಶೇಷವಾಗಿ ಮಹಿಳೆಯರು ರಾಮಚಂದ್ರ ಪ್ರೀತನಾಗಲಿ ಅಂತ ಹೇಳಿದ. 1 ವರ್ಷ ಪಾಪ ಬೆಂಟು ಮಾಡಿದ್ರು ನಾನು ಬರ್ಲಿಕ್ಕಾಗಿಲ್ಲ. 1 ವರ್ಷದಲ್ಲಿ ಈ ವರ್ಷ ದಾಸರ ದೃಷ್ಟಿಯಲ್ಲಿ ರಾಮ ತುಂಬ ಇದೆ. ನಮ್ಗೆ ಗೊತ್ತಿರೋದು ಚೂರು ಮುಂದೆ ಸುಂದರವಾಗಿ ನಮ್ಮ ಸುನೀರಾಚಾರ್ಯರು ಬಹಳ ಚೆನ್ನಾಗಿ ಧ್ಯಾನವನ್ನು ಮಾಡೋದಿದ್ದಾರೆ. ಆದ್ದರಿಂದ ಈಗ ಅದನ್ನು ಯಾವುದೊಂದು ಪುರಾಣ ಹೇಳೋದು ಸುನೀರಾಚಾರ್ಯರು ಸಂಗೀತ ಹಾಡೋದು ಪುರಾಣ ಈಗ ಬಂದ್ಕೊಂಡೇ ಮುಂದೆ ಆಗ್ಬೋದು ಅಥವಾ ಬರೋರು ನೀವು ಹೋಗಬಾರ್ದು ಅಂತಲೇ ಬಂದಿಲ್ಲಿ ಹಿಡಿದಿಟ್ಕೊಂಡಿರೋಣ ಅಂತ ಆಗ್ಬೋದು. ಹೇಳಿ ಇದನ್ನು ವ್ಯವಸ್ಥೆ ಮಾಡಿದ ವ್ಯವಸ್ಥಾಪಕರಿಗೆ ತಂದು ಕೇಳಿದ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಅಲ್ಲಿನ ಹಾವಿ ಎತ್ಕೊಂಡೆ ಹಾಗೆ
ಶ್ರೀ ಕೃಪೆಯೋ ದಯವಿಟ್ಟು ಎಲ್ಲರೂ ಉಪಸ್ಥಿತರಾಗಬೇಕು. ಶ್ರೀರಾಮ ಭಕ್ತ ಸಭಾದ 112ನೇ ವರ್ಷದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಇವತ್ತಿನ ದಿವಸ ವಿಶೇಷವಾದ ಒಂದು ರಾಮನವಮಿಯ ಉತ್ಸವ, ಮುಂದೆ ಬೆಳಿಗ್ಗೆ ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ಆಯಿತು. ರಾಮದೇವರ ವಿಗ್ರಹ ನಮ್ಮ ದೇಶದ ಬೀದಿಗಳಲ್ಲಿ ಅತ್ಯಂತ ಒಂದು ಸಂಭ್ರಮದಿಂದ ನಮ್ಮ ಕಾರ್ಯಕರ್ತರು ಭಾಗವಹಿಸಿದ್ರು. ರಾಮನಾಮ ವಿಸರ್ಜನೆಯನ್ನು ಮಾಡ್ತಾ ಇವತ್ತಿನ ದಿವಸ ಒಂದು ಏನು ಈಗ ರಾಮನಾಮ ಮಹಿಮೆಯನ್ನು ಹೇಳಿದ್ರು, ನಮಗೆ ಅದರ ಒಂದು ಅನುಭವ ಇತ್ತು. ನಾವು ಇಲ್ಲಿ ರಾಮನಾಮ ಸಂಕೀರ್ತನೆ ಮಾಡ್ತಾ ಹೋಗ್ತಾ ಇದ್ದಾಗ ಆ ಮನೆಯವರೆಲ್ಲ ಬಂದು ಈ ಒಂದು ಪವಿತ್ರವಾದ ರಾಮನಾಮಕ್ಕೆ ಆ ಕೇಳಿ ಅಲ್ಲಿ ಬಂದು ಅವರು ಬಂದು ಭಾಗವಹಿಸಿದ್ರು. ಇಂಥ ಒಂದು ವಿಶೇಷವಾದ ರಾಮನಾಮಿಯ ದಿವಸ ನಮಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಮತ್ತಿನ ಪ್ರವಚನಕಾರರ ಕಲಾಪುರ ಹವಮಾನ ಆಚಾರ್ಯ. ಯಾಕೆ ಅಂತ ಹೇಳಿದ್ರೆ ಅವರ ಹೆಸರೇ ಹವಮಾನ, ರಾಮನವಮಿಯಲ್ಲಿದ್ದ ಇವರ ಪ್ರವಚನ ಯಾವಾಗ ಕೇಳಿದ್ರು ನಮಗೆ ಅದು ಏನು ಪಾವನವಾಗಿಯೇ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಏನು ಕೇಳಿದ್ದೇವೆ ಅದು ಖಂಡಿತ ರಾಮಚಂದ್ರದೇವರ ಅನುಗ್ರಹ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂಥ ಒಂದು ರಾಮನಾಮ ಮಹಿಮೆಯನ್ನು ತಿಳಿಸಿರ್ತಕ್ಕಂಥ ನಮ್ಮ ಹವಮಾನಾಚಾರ್ಯರು ಅದಕ್ಕೆ ಹೇಳಿ ಕಳೆದ ವರ್ಷ ನಮಗೆ ಕೇಳುವ ಸೌಭಾಗ್ಯ ನಮಗೆ ಸಿಕ್ಕಿಲ್ಲ. ಒಂದು ಪ್ರವಚನವನ್ನು ನಮ್ಮ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಆಗ ಮೊನ್ನೆ ವ್ಯಾಸಾಯ ಮಾಡ್ದಲ್ಲಿ ಹೇಳಿದ್ರು ಇನ್ನೊಂದು ಮೀಸದೆ ಖಂಡಿತ ಬರ್ತೇನೆ ಅಂತ ಹೇಳಿ. ಅದು ಖಂಡಿತ ಅದೇ ಪರಮಾತ್ಮನ ಒಂದು ಸಂಕಲ್ಪ ಏನಿರುತ್ತೋ ಆ ಒಂದು ಅದರಂತೆ ನಾವು ಕೃತಾರ್ಥರಾಗಿದ್ದೇವೆ ಅಂತ ಹೇಳ್ತೇನೆ. ಇನ್ನು ಇದಾದ ನಂತರ ಒಂದು ಅಮೋಘವಾದ ಒಂದು ಕಾರ್ಯಕ್ರಮ ಇದೆ. ಸಮೀರಾಚಾರ್ಯಗಳಿಂದ ಒಂದು ಕಾಯಕ ಕಾರ್ಯಕ್ರಮ ಇದೆ. ಇದರಿಂದ ಬೆಳಗಿನ ಒಂದು ಏನೋ ಒಂದು ರಾಮನವಮಿಯ ಕಾರ್ಯಕ್ರಮದ ಸೇವಾ ಕರ್ತೃತ್ವವನ್ನು ಶ್ರೀ ಗೋಪಾಲಕೃಷ್ಣ ಅವರು ಮತ್ತೆ ಪುರುಷೋತ್ತಮ್ ಅವರು ತಿಳಿಸಿಕೊಟ್ಟಿದ್ದರು. ಅವರೆಲ್ಲರಿಗೂ ನಮ್ಮ ಆಯಾಶನ ಕೊಡುತ್ತಾ ಈಗ ಹನುಮಂತಾಶ್ರಯನ್ನು ಸ್ವೀಕರಿಸ